ಯಾವೆಲ್ಲ ಅಂಶಗಳ ಮೂಲಕ ನೀವು ಚುನಾವಣೆಯನ್ನು ಎದುರಿಸ್ತಾ ಇದ್ದೀರಿ? ಈ ಅಭಿಯಾನದ ಪ್ರಕ್ರಿಯೆಗಳು ಹೆಂಗ್ ನಡೀತಾ ಇದೆ? ನಾವು ಸಮೃದ್ಧ ನಡಿಗೆ ಬೂತಿನ ಕಡೆಗೆ ಮತ್ತೊಮ್ಮೆ ರಾಗಣ್ಣ ಅನ್ನುವಂತ ವಿಷಯವನ್ನು ಇಟ್ಟುಕೊಂಡು ಅಷ್ಟು ಬೂತ್ಗಳ ಕಡೆಗೆ ಹೋಗ್ತಾ ಇದ್ದೇವೆ. ಶಿವಮೊಗ್ಗಕ್ಕೆ ನಾವು ಸೇರಿದ ಕಾರಣದಿಂದ ಇಷ್ಟು ಅಭಿವೃದ್ಧಿ ನಮ್ಮಲ್ಲಿ ಕಾಣ್ಲಿಕ್ಕಾಯ್ತು ಅನ್ನೋದನ್ನ ನಾವು ಓಪನ್ ಆಗಿ ಹೇಳಲಿಕ್ಕೆ ಶುರು ಮಾಡ್ತೇವೆ. ರಾಘವೇಂದ್ರರಲ್ಲಿ ದೊಡ್ಡ ಆಸ್ತಿ, ಅವರಿಗಿರುವಂತಹ ವಿಷನ್ ಮತ್ತು ಅಭಿವೃದ್ಧಿ ಬಗ್ಗೆ ಅವರಿರುವಂತಹ ಪ್ಲಾನಿಂಗ್ಸ್, ಜೊತೆಗೆ BJP ಸರ್ಕಾರದ ಸಾಧನೆಗಳು ಇವೆಲ್ಲವೂ ನಮ್ಮ ಜೊತೆಗಿದೆ. ಕಳೆದ ವರ್ಷ ಇದೇ ಟೈಮಿಗೆ ನಿಮ್ಮ ಚುನಾವಣೆಯನ್ನು ಎದುರಿಸಿದ್ರಿ. ಮೈಂದೂರಲ್ಲಿ ಏನೋ ಒಂದು ಆಗ್ಬೇಕು ಅಂತ ನಮ್ಮೂರಿನವರು ಎಲ್ಲವನ್ನೂ ಬದಲಾಯಿಸ್ತಾರೆ, ತನ್ನ ಪರಿಸ್ಥಿತಿ ಊರಿನ ಪರಿಸ್ಥಿತಿ, ಆದ್ರೆ ಬದಲಾಯಿಸ್ತಾ ಇರೋದು ವೋಟರ್ ಐ ಡಿ ಮಾತ್ರ. ಲಕ್ಷ ಲೀಡು ಬಂದ್ರೆ ಮೈಂದೂರು ವಿಧಾನಸಭಾ ಕ್ಷೇತ್ರದಿಂದ ಮೋದಿ ಅವರನ್ನ ನೂರೀಕರಿಸಿಕೊಳ್ಳುವಂತ ಒಂದು ಸಂಕಲ್ಪ ಮಾಡಿದ್ವಿ ಅಂತ ಒತ್ತು ಕೊಟ್ಟು ಹೇಳ್ತಾರೆ. ಕೊಲ್ಲೂರು ಅತ್ಯಂತ ಪುರಾತನ ಮತ್ತು ಪ್ರಸಿದ್ಧ ಶಕ್ತಿಪೀಠ, 100 crore ಆದಾಯ ಇದೆ ಎಷ್ಟೋ ವರ್ಷಗಳಿಂದ, ಅದರ ಆದಾಯ ನೇರ ಸರ್ಕಾರಕ್ಕೆ ಹೋಗ್ತದೆ ಅನ್ನೋದು ಒಂದು ಬಿಟ್ಟರೆ ಇಲ್ಲಿ ಏನೋ ಒಂದು ಯೋಜನೆಗಳಿಗಾಯ್ತು, ಶಾಲೆಗಳಿಗಾಯ್ತು, ಆರೋಗ್ಯ ವ್ಯವಸ್ಥೆಗಾಯ್ತು ಅಂತೇಳಿ ಹೇಳಿದ್ರೆ ಆಗ್ತಾ ಇರಲಿಲ್ಲ. ಈ ಸಂದರ್ಭದಲ್ಲಿ ಹೀಗೆ ಯೋಜನೆ ಬಂತು, ಕೊಲ್ಲೂರು ಸಹಿತ ಕಾಶಿಯಂತೆ ಬೈಂದೂರು ಕ್ಷೇತ್ರವನ್ನು ಒಳಗೊಂಡಂತೆ ಕೊಲ್ಲೂರು ಕಾರಿಡಾರ್ ಎನ್ನುವ ಕಲ್ಪನೆ ಚರ್ಚೆಗೆ ಬಂತು. ಅಭಿವೃದ್ಧಿಯನ್ನು ಬಂದಾಗ ಖಾಲಿ ರಾಘವೇಂದ್ರ ಅವರ ಪ್ರಯತ್ನ ಇರಲಿಲ್ಲ, ತಂದು ಕೂಡ ಪ್ರಯತ್ನ ಇತ್ತ ಅನ್ನುವಂಥದ್ದು ಮಾಜಿ ಶಾಸಕ ಸುಕುಮಾರ್ ಶೆಟ್ಟರು ನೇರವಾಗಿ ಆರೋಪ ಮಾಡಿದ್ರು. ನಾನೀಗ ಹೇಳ್ತಾ ಇರೋದು ಅವ್ರ ಸಾಮರ್ಥ್ಯ ನಮಗೂ ಗೊತ್ತಿದೆ, ಸುಕುಮಾರ್ ಶೆಟ್ಟರದ್ದು ಈಗಲೂ ಸಹಿತ ಕಾಂಗ್ರೆಸ್ ಸರ್ಕಾರ ಇದೆ, ಆ 1000 crore ಅನುದಾನ ತರುವಂತ ಪ್ರಯತ್ನ ಮಾಡಲಿ, ಸಾಮರ್ಥ್ಯವನ್ನು ತೋರಿಸ್ಲಿ. ಹಿಂದೆಯೂ ಸಹಿತ ಮಾನ್ಯ ಗೋಪಾಲ್ ಪೂಜಾರ್ ಅವರಿಗೂ ಸಹಿತ ನಿವೇದನೆ ಮಾಡಿಕೊಂಡಿದ್ದೆ, ಇವರಿಗೂ ಮಾಡ್ತೇನೆ, ನೀವು ಜೋರು, ನೀವು ಹುಷಾರು, ನೀವು ಸಾಮರ್ಥ್ಯವಂದ್ರು, ತನ್ನಿ ಕಾಂಗ್ರೆಸ್ ಸರ್ಕಾರದಿಂದ ಅನುದಾನ ತನ್ನಿ. ಕಾರ್ಯಕರ್ತರನ್ನು ಕೆಲವು ಸಂದರ್ಭ ನೇರವಾಗಿ ಭೇಟಿಯಾಗ್ಲಿಕ್ಕೆ ಸಾಧ್ಯ ಆಗದೆ ಇರಬಹುದು, ಈಗ ನೀವು ಎಲ್ಲರನ್ನು ಭೇಟಿ ಆಗ್ತಾ ಇದ್ದೀರಿ ಪ್ರತಿ ಬೂತ್ನಲ್ಲಿ. ಒಂದು ನಮ್ಮ ಕಾರ್ಯಕರ್ತ, ಇನ್ನೊಂದು ನಮ್ಮ ಕ್ಷೇತ್ರ. ನಮ್ಮ ಕಾರ್ಯಕರ್ತರು ಯಾಕೆ ಗ್ರೇಟ್ ಅಂತ ಹೇಳಿದ್ರೆ ಪುನಃ ಬೂತಿಗೆ ಹೋಗಿ ನೋಡಬೇಕು, ಅಲ್ಲಿನ ಸಮಸ್ಯೆಗಳೇ ಬೇರೆ, ಅಲ್ಲಿನ ಸವಾಲುಗಳೇ ಬೇರೆ, ಅಲ್ಲಿ ಅವರು ಸಾಧಿಸಬೇಕಾದ್ದೇ ಬೇರೆ. ಅದೆಲ್ಲವನ್ನೂ ಮಾಡಿ ಈ BJP ಬಾವುಟ ಹಾರಿಸ್ತಾ ಇರ್ತಾರೆ. ಎಲ್ಲ ಬದುಕಿನ ಬೇರೆ ಬೇರೆ ರೀತಿ, ನನ್ನ ಬೈಂದೂರಿನಲ್ಲೇ ಇಷ್ಟು ವೆರೈಟಿ ಉಂಟು, ಇಷ್ಟು ದೊಡ್ಡ ಜೀವನಗಳಿದೆ, ಪ್ರಕೃತಿ ದೃಶ್ಯವೂ ಹಾಗೆ, ಮನುಷ್ಯ ಜೀವನವೂ ಹಾಗೆ. ನಮಸ್ಕಾರ ಸ್ನೇಹಿತರೆ, kundapura.com ಲೋಕಸಮರ ಈ ವಿಶೇಷ ಮಾತುಕತೆಗೆ ತಮ್ಮೆಲ್ಲರಿಗೂ ಸ್ವಾಗತ. ದೇಶದೆಲ್ಲೆಡೆ ಬಿಸಿಲ ಧಗೆಯ ಜೊತೆಗೆ ಲೋಕಸಭಾ ಚುನಾವಣೆಯ ಕಾವು ಕೂಡ ಏರ್ತಲೇ ಇದೆ. ನಮ್ಮ ಶಿವಮೊಗ್ಗ ವಿಧಾನಸಭಾ ಕ್ಷೇತ್ರದಲ್ಲಿಯೂ ಕೂಡ ಈ ಬಾರಿ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿದೆ. ಈ ಎಲ್ಲದರ ನಡುವೆ ಸಂಸದ BY ರಾಘವೇಂದ್ರ ಅವರಿಗೆ ಕಳೆದ 2 ಅವಧಿಯಲ್ಲಿ ಅತ್ಯಧಿಕ ಲೀಡ್ ತಂದುಕೊಟ್ಟಿದ್ದ ಬೈಂದೂರು ವಿಧಾನಸಭಾ ಕ್ಷೇತ್ರದಲ್ಲಿ ಈ ಬಾರಿಯೂ ಮತ್ತೆ 1 lakh ಲೀಡನ್ನು ತಂದುಕೊಡುವಂತಹ ಸಂಕಲ್ಪ ಮಾಡಲಾಗ್ತಾ ಇದೆ. ಅದಕ್ಕಾಗಿಯೇ ಬೈಂದೂರು BJPಯಿಂದ ಬೂತ್ ಕಡೆಗೆ ಸಮೃದ್ಧ ನಡಿಗೆ ಎನ್ನುವಂತಹ ಅಭಿಯಾನ ಸೇರಿದಂತೆ ವಿವಿಧ ಅಭಿಯಾನಗಳು ಕೂಡ ನಡೀತಾ ಇದೆ. BJP ಪಕ್ಷದ ಈ ವಿಶೇಷ ಅಭಿಯಾನ, ಮತದಾರರು ಹಾಗೂ ಕಾರ್ಯಕರ್ತರ ಭೇಟಿ, ಚುನಾವಣೆ ಸಿದ್ಧತೆ, ಈ ಎಲ್ಲದರ ಬಗ್ಗೆ ಮಾತನಾಡಲಿಕ್ಕೆ ಬೈಂದೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಗುರುರಾಜ್ ಗಂಟಿಹೊಳೆ ಅವರು ನಮ್ಮ ಜೊತೆಗಿದ್ದಾರೆ. ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಮಸ್ತೆ. ಹೇಗೆ ನಡೀತಾ ಇದೆ ಸರ್ ಚುನಾವಣೆ ತಯಾರಿಗಳು? ಈ ಸರ್ತಿಯ ಚುನಾವಣೆ ಮಾನ್ಯ ನರೇಂದ್ರ ಮೋದಿಜಿ ಅವರು ಕರೆ ಕೊಟ್ಟದ್ದು, ಅಬ್ ಕಿ ಬಾರ್ 400 crore ಅಂತ, 400ಕ್ಕಿಂತ ಹೆಚ್ಚು ಅಂತೇಳಿ ಹೇಳಿ. ಅವರ ಆಡಳಿತವನ್ನು ದೇಶದ ಜನ ನೋಡಿದ್ದಾರೆ, ನಾವೆಲ್ಲರೂ ನೋಡಿದ್ದೇವೆ. ಆ ವಿಶ್ವಾಸ, ಆ ಅಭಿಮಾನ ಅಷ್ಟು ಚೆನ್ನಾಗಿದೆ. ಬೈಂದೂರು ಕ್ಷೇತ್ರದಲ್ಲೂ ತುಂಬ ಚೆನ್ನಾಗಿದೆ. ಸೊ ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ. ಕಳೆದ ವರ್ಷ ಇದೇ ಟೈಮಿಗೆ ನಿಮ್ಮ ಚುನಾವಣೆಯನ್ನು ಎದುರಿಸಿದ್ರಿ. ಕೇವಲ ಒಂದು 15 ದಿನದ ಅಂತರದಲ್ಲಿ ತಾವು ಅಭ್ಯರ್ಥಿಯಾಗಿ ಘೋಷಣೆ ಆಗ್ತೀರಿ. ಆ ನಡುವೆ ತುಂಬ ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕರ್ತರು ಫೀಲ್ಡಿಗೆ ಇಳಿತಾರೆ. 1 ಪೂರೈಸಿದ ಹೊತ್ತಿದ್ದು ಆಲ್ಮೋಸ್ಟ್, ಏನನ್ಸುತ್ತೆ ಸರ್? ಒಂದು, ಆ ಚುನಾವಣೆಯಲ್ಲಿ ಸಿದ್ಧವಾದದ್ದು ಏನು ಕೇಳಿದರೆ, ಕೊನೆಗೂ ಸಾಮರ್ಥ್ಯ ಯಾರು ಕೇಳಿದರೆ ಕಾರ್ಯಕರ್ತ. ಸೊ ಕಾರ್ಯಕರ್ತರ ನಿಶ್ಚಯ, ಬೈಂದೂರಿನ ಜನರಿಗೆ ಇರುವಂಥ ಒಂದು ದೃಷ್ಟಿ. ಈಗ ಬೈಂದೂರಿನವರಿಗೆ ಕೊನೆಗೊಂದು ಕನಸಿದೆ, ಬೈಂದೂರಂದು ಏನೋ ಒಂದು ಆಗಬೇಕು ಅಂತ. ನಮ್ಮಲ್ಲಿ ಇದ್ದ ಊರಿನವರು, ವಿದ್ಯಾರ್ಥಿಗಳು, ಹೊರಗಡೆ ಹೋಗಿ ಉದ್ಯೋಗ ಮಾಡ್ತಾ ಇರೋರು, ಸೆಟ್ಲ್ ಆದವರು, ಎಲ್ರಿಗೂ ಸಹಿತ ಊರ ಬಗ್ಗೆ ಒಂದು ವಿಪರೀತ ಆಸೆ. ನಾನು ಯಾವುದಾದ್ರು ಕಾರ್ಯಕ್ರಮಕ್ಕೆ ಹೋದಾಗ ಹೇಳೋದಿದೆ, ಬೆಂಗಳೂರು ಮುಂಬೈಯಲ್ಲಿ ನಮ್ಮೂರಿನವರು ಎಲ್ಲವನ್ನೂ ಬದಲಾಯಿಸ್ತಾರೆ, ತನ್ನ ಪರಿಸ್ಥಿತಿ ಊರಿನ ಪರಿಸ್ಥಿತಿ, ಆದರೆ ಬದಲಾಯಿಸ್ತಾ ಇರೋದು ವೋಟರ್ ID ಮಾತ್ರ ಅಂತ. ಅವರು ವೋಟರ್ ID ಕೊನೆಗೂ ಬದಲಾಯಿಸಲ್ಲ, ತನ್ನ ಊರಿನ ಪ್ರತಿ ನಿರ್ಣಯಕ್ಕೂ ತಾನಿರಬೇಕು ಅನ್ನುವ ವಿಪರೀತ ಅಭಿಮಾನದಲ್ಲಿರುವವರು. ಅವರೆಲ್ಲರಿಗೂ ತಮ್ಮ ಊರೇನೋ ಒಂದು ಅಭಿವೃದ್ಧಿ ಆಗಬೇಕು ಅಂತಿರ್ತದೆ. ಸೊ ಆ ಕನಸು ದೊಡ್ಡ ಪ್ರಮಾಣದಲ್ಲಿ ಹಿಂದಿನ ಚುನಾವಣೆಯಲ್ಲಿ ಸಹಾಯ ಆಗಿತ್ತು. ನಮ್ಮ ಕ್ಷೇತ್ರ ಏನೋ ಒಂದು ಆಗಬೇಕು, ತಾವು ಹೇಳಿದ್ದು ಕೇಳುವವನೊಬ್ಬ ಶಾಸಕ ಆಗಿದ್ದಾನೆ. ಒಂದು ವಿಷನ್, ಒಂದು ದೃಷ್ಟಿ, ಒಂದು ಅವಕಾಶ ಕೊಟ್ಟರೆ ಮತ್ತು ನಾವು ಹೇಳಿದ್ದು ಕೇಳಿದರೆ ಏನೋ ಮಾಡಿಸ್ತೇವೆ ಅನ್ನೋಂಥ ವಿಶ್ವಾಸ ಇದೆ. ಎರಡನೇ, ಕಾರ್ಯಕರ್ತರು ಅನ್ನುವರು ಮತದಾರರನ್ನು ಕನ್ವಿನ್ಸ್ ಮಾಡಿದ ರೀತಿ, ಅವ್ರ ಹತ್ರ ಹೋಗಿ ಮಾತಾಡಿದ ರೀತಿ, ಮತ್ತು ಅವರು ಇಟ್ಟುಕೊಂಡ ವಿಶ್ವಾಸ ಆಯಾ ಗ್ರಾಮದಲ್ಲಿ, ಆ ಬೂತ್ನಲ್ಲಿ, ಅದರ ಪರಿಣಾಮ ರಿಸಲ್ಟ್ ನಮ್ಮ ಕೈಯಲ್ಲೇ ಉಳಿಯಿತು ಅನ್ನುವಂಥದ್ದು. ಇದು ಹಿಂದಿನ ಸರ್ತಿ ಚುನಾವಣೆಯಲ್ಲಿ ಸಿದ್ಧವಾದಂಥದ್ದು. ಹೇಗಿದ್ದಾರೆ ಕಾರ್ಯಕರ್ತರು ಮತ್ತು ಬೈಂದೂರು BJP ಪಕ್ಷ
ಅನ್ನುವ ಸಾಮರ್ಥ್ಯ ಕಳೆದ ಸರ್ತಿ ತೋರಿಸಲಿಕ್ಕಾಯಿತು. ಚುನಾವಣೆ ಪೂರ್ವದಲ್ಲಿ ಮತ್ತು ಚುನಾವಣೆ ನಂತರದಲ್ಲಿ ತಾವು ಒಂದು ಘೋಷವಾಕ್ಯದೊಂದಿಗೆ ಚುನಾವಣೆಯನ್ನು ಎದುರಿಸಿದೆ, ಅದು ಸಮೃದ್ಧ ಬೈಂದೂರು ಅನ್ನುವಂಥದ್ದು. ಸಮೃದ್ಧ ಬೈಂದೂರು ಯೋಜನೆ ಯಾವ ರೀತಿಯಲ್ಲಿ ಸಹಕಾರಗೊಳ್ತಾ ಇದೆ ಅಂತೇಳಿ? ನಮಗೆ ಒಂದು ಕನಸು ಮತ್ತು ವಿಷನ್ ಅನ್ನುವಂಥದ್ದು, ನಾನು ಮತ್ತು ನನ್ನ ಜೊತೆಗೆ ಒಂದಷ್ಟು ಜನರ ತಂಡ, ಅವರು ಎಲ್ಲೆಲ್ಲಿ ಹೋಗ್ತಾರೆ ಅವರೆಲ್ಲರೂ ಒಂದು ಟ್ವೀಟ್ ಮೂಲಕ, ಒಂದು ಮೆಸೇಜ್ ಮೂಲಕ, ಒಂದು ಕ್ಲಿಪ್ಪಿಂಗ್ಸ್ ಮೂಲಕ, ಇಲ್ಲೊಂದು ನೋಡಿದ್ದೆವು ಫಾರಿನ್ನಲ್ಲಿ, ಇಂಥದ್ದೊಂದು ನಮ್ಮೂರಲ್ಲಿ ಮಾಡಲಿಕ್ಕೆ ಅವಕಾಶ ಇದೆ ಅನ್ನೋದು ಒಂದು ಕಳಿಸ್ಲಿಕ್ಕೆ ಒಂದು ವಿಶ್ವಾಸ ಅವರಿಗಿತ್ತು. ನಾವು ಸಹಿತ ಅದನ್ನ ಏನೆಲ್ಲ ಮಾಡ್ಬೋದು ಅಂತ ಮೇಜರಾಗಿ ಟೂರಿಸಮ್, ಶಾಲೆ, ಆಮೇಲೆ ಬೇರೆ ವ್ಯವಹಾರಗಳು, ಊರಿನಲ್ಲಿ ದುಡಿಮೆ ಹೆಚ್ಚು ಮಾಡಲಿಕ್ಕೋಸ್ಕರ, ಸೊ ಇಂಥದ್ದೊಂದಷ್ಟು ಪ್ರಯತ್ನ ಮಾಡಿದ್ದೆವು. ಅದೆಲ್ಲವೂ ಬೇರೆ ಬೇರೆ ದಾರಿಯಲ್ಲಿ ಪ್ರಯತ್ನ ಮಾಡ್ತಾ ಇದ್ದೇವೆ. ಉದಾಹರಣೆಗೆ ಶಾಲೆಗೆ ನಾವು ಹಿಡಿದಂಥ ಕಾರ್ಯಕ್ರಮ, ಯಾವ ಒಂದೊಂದು ಶಾಲೆಗಳನ್ನು ಸಮೃದ್ಧ ಶಾಲೆಗಳು ಮಾಡಲಿಕ್ಕೆ ಯಾರು ದಾನಿಗಳು ತಗೊಳ್ತಾರೆ ಅಂತೇಳಿ ಹೇಳಿ ನಾವು ಕೇಳ್ತಾ ಹೋದದ್ದು, ಅದು ತುಂಬ ಚೆನ್ನಾಗಿ ನಡೀತಾ ಇದೆ. ಹೆಚ್ಚು ಕಡಿಮೆ ಒಂದು 60 ಶಾಲೆಗಳನ್ನು ಬೇರೆ ಬೇರೆ ದಾನಿಗಳು ತಗೊಂಡಿದ್ದಾರೆ. ಅವರಿಗೆ ಅವರ ಕನಸಿನ ಪ್ರಕಾರ ಅವರ ಶಾಲೆಗಳಾಗ್ತದೆ, ಅದನ್ನು ಒಬ್ಬರು ಇರ್ಬೋದು, ಒಂದು 10 ಜನ ಸೇರಿ ತಗೊಳ್ಬೋದು. 300 ಶಾಲೆ ನಮಗೆ ಯೋಜನೆಗಳು ಇರುವಂಥದ್ದು, 60 ಶಾಲೆಗೆ ಬೇರೆ ಬೇರೆ ವ್ಯಕ್ತಿಗಳು ತಗೊಂಡಿದ್ದಾರೆ. ಸರ್ಕಾರಿ ಶಾಲೆ ಒಂದು ಊರಲ್ಲಿ ಹೇಗಿರಬೇಕು ಮತ್ತು ಹೇಗಿರಬಹುದು ಅನ್ನೋದನ್ನು ಮಾಡಿ ತೋರಿಸ್ಲಿಕ್ಕೆ ಹೊರಟಿದ್ದಾರೆ. ಕ್ವಾಲಿಟಿ ಮತ್ತು ಫೆಸಿಲಿಟಿ ಎರಡರಲ್ಲಿಯೂ ತುಂಬ ಸರ್ತಿ ಫೆಸಿಲಿಟಿ, ರೂಮು, ಕಟ್ಟಡ ಅದು ಮಾತ್ರ ಅಂದ್ಕೋತಾರೆ, ಇಲ್ಲ ಕ್ವಾಲಿಟಿ ಸಹಿತ ಹೊರಗಡೆಯಿಂದ ಒಬ್ಬರು ಟೀಚರನ್ನು ತೊಗೊಂಡು ಹಾಕ್ಕೊಳ್ಳುವಲ್ಲಿವರೆಗೂ ಆ ಶಾಲೆಗೆ ಯೋಜನೆ ನಕ್ಸಾಗ್ತಾ ಇದೆ. ನೆಪ ಮಾತ್ರ ನಾನು, ಉಳಿದದೆಲ್ಲ ಅವರವರೇ ಅವರವ್ರ ಊರಿನಲ್ಲಿ ಮಾಡ್ಕೊಳ್ತಾ ಇರೋದು. ಇದು ದೊಡ್ಡ ಪ್ರಮಾಣದಲ್ಲಿ ಆಗ್ತಾಯಿದೆ. ಎಲ್ಲಿವರೆಗೆ ಕೇಳಿದರೆ ಒಂದು ಶಾಲೆಯಲ್ಲಿ ಈಗ ನನಗೆ ಹೇಳ್ತಾರಂತಿಲ್ಲ, ಅವರು ಯೋಜನೆಗಳನ್ನು ಮಾಡ್ತಾರೆ. ಈ ಇನ್ಸ್ಪಿರೇಷನ್ನು ನಡೆದು ಕುಂದಾಪುರ ಕ್ಷೇತ್ರ ಸಹಿತ ಒಂದಷ್ಟು ಜನ ಫೋನ್ ಮಾಡಿದ್ದಿದೆ, ನಾವು ನಮ್ಮ ಶಾಲೆ ತಗೋತಿದ್ದೇವಂತ. ತುಂಬ ಸಂತೋಷ, ತಗೊಳ್ಳಿ, ಸಾಧ್ಯ ಇದ್ದರೆ ನಮ್ಮಲ್ಲೊಂದು ಶಾಲೆ ತಗೊಳ್ಳಿ ಅಂತೇಳಿ ಹೇಳುವಲ್ಲಿವರೆಗೆ ಹೋಗಿದೆ. ಅವರ ಭಕ್ತಿ, ಅವರ ಶ್ರದ್ಧೆ, ಅವರ ಪ್ರೀತಿ, ಬಟ್ ಅದೊಂದು ಇನ್ಸ್ಪೈರ್ ಆಗಿಬಿಡ್ತು ನಮ್ಮಲ್ಲಿ ಶಾಲೆಗಳನ್ನು ತಗೊಳ್ಳುವಂಥದ್ದು ಅಂತೇಳಿ. ಆರೋಗ್ಯ ಕ್ಷೇತ್ರದಲ್ಲಿ ನಾವು ಮಾಡಲಿಕ್ಕೆ ಹೊರಟಂಥದ್ದು, ಒಂದು ಮಣಿಪಾಲದವರು ನಮಗೊಂದು ICU ಮತ್ತು ಡಯಾಲಿಸಿಸ್ ಸೆಂಟರ್ ಬೈಂದೂರಿನಲ್ಲಿ ಕೊಡ್ತೇವೆ ಅಂತ ಹೇಳಿದ್ದು. ಸರ್ಕಾರಿ ಕಟ್ಟಡಗಳಿಲ್ಲ, ಸರ್ಕಾರದ ವ್ಯವಸ್ಥೆ ಇಲ್ಲ, ಸೊ ನಾವೊಂದು ಖಾಸಗಿ ಆಸ್ಪತ್ರೆ, ಖಾಸಗಿ ವ್ಯಕ್ತಿಗಳ ಜೊತೆಗೆ ಅದನ್ನು ಮಾಡಲಿಕ್ಕೆ ಹೊರಟೆವು. ಅಲ್ಲಿ ಹೊಸಂಗಡಿಯಲ್ಲೊಂದು ಡಯಾಲಿಸಿಸ್ ಸೆಂಟ್ರ್ ಮತ್ತು ನಾವು ಈ ಸ್ಪೈನಲ್ ಕಾರ್ಡ್ ಬಗ್ಗೆ ತುಂಬ ಅಧ್ಯಯನ ಎಲ್ಲ ಮಾಡಿ ತುಂಬ ಜನರದ್ದು ಸ್ಟಡಿ ಎಲ್ಲ ಮಾಡಿದ್ದೇವೆ. ಅವರಿಗೋಸ್ಕರ ಒಂದು ರಿಹ್ಯಾಬಿಲಿಟೇಷನ್ ಸೆಂಟರ್, ಅದಕ್ಕೆ ಸಹಿತ ಗೌರ್ಮೆಂಟ್ ಮಿನಿಸ್ಟರ್ ಬಂದಾಗ ಪ್ರಪೋಸಲ್ ನಾವು ಕೇಳಿ ಆ ಕಟ್ಟಡವನ್ನು ನಮಗೆ ಹ್ಯಾಂಡ್ ಓವರ್ ಮಾಡಿ ಅಂತ ಹೇಳಿದೆವು. ಅದು ಸಹಿತ ಪ್ರೋಸೆಸ್ನಲ್ಲಿದೆ. ಟೂರಿಸಮ್ ಇದು ಒಂದಷ್ಟು ಆ್ಯಕ್ಟಿವಿಟಿ ನೀವು ನೋಡಿದರೆ, ನಾವು ವೀರೇಂದ್ರ ಸೆಹವಾಗ್ ಅನ್ನುವರು ಯಾವಾಗ ನಮ್ಮ ದೇಶದ ಬೀಚ್ಗಳು ಅಂತೇಳಿ ಹೇಳಿ ಟ್ವೀಟ್ ಮಾಡಿದರು, ನಾವು ವೆಲ್ಕಮ್ ವೀರೇಂದ್ರ ಸೆಹವಾಗ್ ಅಂತೇಳಿ ಹೇಳಿ ಅದನ್ನೊಂದು ಅಷ್ಟು ಕಾರ್ಯಕ್ರಮಗಳನ್ನು ಮಾಡಿ ಅವ್ರಿಗೆ ಸೆಹವಾಗ್ರಿಗೂ ಸಹಿತ ಒಂದು ಕಾರ್ಯಕ್ರಮ ಮಾಡ್ತೇವೆ ನೀವು ಬರಬೇಕು ಅಂತ ಹೇಳಿದ್ದೇವೆ. ಅದು ಬರ್ತಾರೆ. ನಾವು ಏನು ಸ್ಪಾರ್ಕ್ ಆಗ್ತದೆ ಅದನ್ನು ಬೈಂದೂರು ಕ್ಷೇತ್ರಕ್ಕೆ ಯೂಸ್ ಮಾಡ್ಕೊಳ್ಳಿಕ್ಕೆ ಹೊರಟಿದ್ದೇವೆ. ಸ್ಕೂಬಾ ಡೈವಿಂಗ್, ನಾನು ಮತ್ತು ನಮ್ಮ ತಂಡ ಹೋಗಿ ಸ್ಕೂಬಾ ಡೈವ್ ಮಾಡಿ ಅದನ್ನೊಂದಷ್ಟು ಪ್ರಚಾರ ಕೊಟ್ಟು, ಯಾರೋ ನಮ್ಮ ಹುಡುಗರು ಯಾರೋ ಪಾಪ ಮಾಡ್ತಿರ್ತಾರೆ, ನಮ್ಮ ಹತ್ರ ಅಂಥ ಕ್ಷೇತ್ರಗಳಿದೆ, ಸೊ ಟೂರಿಸಮ್ನಲ್ಲಿಯೂ ಏನೆಲ್ಲ ಮಾಡ್ಬೋದು ಅನ್ನುವಂಥದ್ದೆಲ್ಲಿದೆ. ಅದರದ್ದೇ ಒಂದು ಪಾರ್ಟ್ ಅನ್ನುವಂಥದ್ದು ಈಗ ಸಹಿತ ಚುನಾವಣೆಯಲ್ಲಿ ಚರ್ಚೆಯಲ್ಲಿದೆ. ನಾವು ಮಾಡಲಿಕ್ಕೆ ಹೊರಟಂಥದ್ದು ಈ ಕನೆಕ್ಟಿವಿಟಿ ಅಂತೇಳಿ ಹೇಳಿ ಕಾಲು ಸಂಕಗಳ ಸಮಸ್ಯೆ, ಸರ್ಕಾರದ ಯಾವ ದೃಷ್ಟಿಯಲ್ಲೂ ಅನುದಾನಗಳು ಬರಲಿಲ್ಲ, ಹಿಂದಿನ ಸರ್ಕಾರ ಇಟ್ಟ ಅನುದಾನಗಳು ಸಿಗ್ತಾ ಇಲ್ಲ. ಕಾಲು ಸಂಕ 5 ಕೋಟಿ ಇಟ್ಟದಿದೆ ಹಿಂದಿನ ಸರ್ತಿ ರಾಘವೇಂದ್ರರು ನಮ್ಮ ಸಂಸದರು ಇಟ್ಟದ್ದು, ಅದು ಸಹಿತ ನಮಗೆ ಉಪಯೋಗಕ್ಕೆ ಸಿಗ್ತಾ ಇಲ್ಲ, ಸ್ಯಾಂಕ್ಷನ್ ಆಗಲಿಲ್ಲ. ಆದರೆ ಖಾಸಗಿಯವರು ಬಂದು ಒಂದು 10 ಕಾಲು ಸಂಕಗಳನ್ನು ಈಗ ಬೇರೆ ಬೇರೆ ರೀತಿಯಲ್ಲಿ ಲಾರಿ ಚಸ್ಸಿಗಳನ್ನೆಲ್ಲ ಉಪಯೋಗಿಸಿ ಮಾಡಿಕೊಡ್ತಾ ಇದ್ದಾರೆ, ಅದ್ರ ಕೆಲಸ ಆಗ್ತಾ ಇದೆ. ಈ ಮಳೆಗಾಲದಲ್ಲಿ ಆದರೂ ಒಂದು 4-5 ಉಪಯೋಗಕ್ಕೆ ಬರಬೇಕು ಅಂತ ಅರ್ಜೆಂಟ್ ಹೋರಾಟದಲ್ಲಿದ್ದೇವೆ. ಸೊ ಸಮೃದ್ಧ ಬೈಂದೂರು ಅಂತೇಳಿ ನಾವು ಏನು ಹೇಳಿದ್ದೇವೆ ಅದು ನೇರ ಖಾಸಗಿ ಸಹಭಾಗಿತ್ವ, ಊರಿನ ದಾನಿಗಳು ಮತ್ತು ಊರನ್ನು ಪ್ರೀತಿಸೋರು ಏನು ಹೇಳ್ತಾರೆ ಆ ರೀತಿಯಲ್ಲಿ ಆ ದಿಕ್ಕಿನಲ್ಲಿ ಇಟ್ಟಂಥ ಯೋಚನೆಗಳು ಸಾಕ್ತಾ ಇದೆ. ಒಂದು 10 ತಿಂಗಳಿದ ಒಂದು ರಿಪೋರ್ಟ್ ಕಾರ್ಡು ಅಂತೇಳಿ ಹೇಳಿ ನಾವು ರೆಡಿ ಮಾಡಿಕೊಂಡಿದ್ದೇವೆ. ಎಲ್ಲವೂ ಆರಂಭ ಆಗಿದೆ ಅಷ್ಟೇ, ರಿಸಲ್ಟ್ ಸಿಕ್ಕಿದೆ ಅಂತೆಲ್ಲ. ಜನರು ತುಂಬ ಬುದ್ಧಿವಂತರು, ಗೊತ್ತಾಗ್ತದೆ ಸರ್ಕಾರ ಇಲ್ಲ ನಿಮಗೆ ಕಷ್ಟ ಇದೆ ಅಂತ ಅವರು ಒಪ್ಕೋತಾರೆ. ಆದರೆ ನಾವೇ ಒಪ್ಪುಗೊಳಿಸಿದ್ದಲ್ಲ, ಏನಾದರೂ ಮಾಡಿ ಏನಾದರೂ ಮಾಡಬೇಕು ಅನ್ನುವಂಥ ಒಂದು ಹೋರಾಟದಲ್ಲಿದ್ದೇವೆ. ಆ ಕಲ್ಪನೆ ಅನ್ನುವಂಥದ್ದು ನನ್ನಿಂದನೇ ಆರಂಭ ಆಯಿತು ಅಂತೆಲ್ಲ ಸಮೃದ್ಧ ಬೈಂದೂರು, ತುಂಬ ಜನರ ಆಶೆಯಿಂದಾಗಿ ನಡೀತಾ ಇತ್ತು, ನನ್ನಿಂದನೇ ಮುಗೀತದೆ ಅಂತೇಳಿಯಲ್ಲ, ಆ ಕನಸುಗಳು ನಡೀತಾ ಇರ್ತದೆ. ಸರ್, ಇದು ಈಗ ತಾವೊಬ್ಬರು ಸರ್ಕಾರದ ಪ್ರತಿನಿಧಿಯಾಗಿ ಎಕ್ಸ್ಪ್ಲೋರಿಂಗ್ ಪಾರ್ಟ್ನಲ್ಲಿ ಇದ್ದೀರಿ ಸಮೃದ್ಧ ಬೈಂದೂರು ಅಂತ ಹೇಳಿದ್ರೆ, ಅದು ಎಕ್ಸಿಕ್ಯೂಷನ್ ಪಾರ್ಟಿಗೆ ಬಂದಾಗ ತಾವು ಜಾಸ್ತಿ ಡಿಪೆಂಡೆನ್ಸಿ ಇರಬೇಕಾದ್ದು ತಮ್ಮದು ಸರ್ಕಾರದ ಜೊತೆಗೆ ಅಂತೇಳಿ ನನಗೆ ಅನಿಸುತ್ತೆ. ಈ ಪ್ರೈವೇಟ್ ಪಾರ್ಟ್ನರ್ಶಿಪ್ನಲ್ಲಿ ಆಗುವಂಥ ಕೆಲಸಗಳು ಅದು ಮುಂದೆ ದೀರ್ಘಾವಧಿಯ ಪ್ರಾಜೆಕ್ಟ್ಗಳ ರನ್ನಿಂಗ್ ಬೇಸ್ ಮೇಲೆ ನಾವು ನೋಡೋದಾದ್ರೆ, ಈಗ ಶಾಲೆಗಳಿರ್ಬೋದು, ದತ್ತು ತಗೊಳ್ಳೋದು ಇರ್ಬೋದು, ಆ ದೀರ್ಘಾವಧಿಗೆ ಆ ದತ್ತು ಪ್ರಕ್ರಿಯೆಗಳು ಮುಂದುವರಿಬೇಕು ಅನ್ನುವಂಥದ್ದು, ಅದಕ್ಕೇನು ತಯಾರಿಗಳು ನಡೀತದೆ ಅಂತೇಳಿ? ಅದರಲ್ಲಿ ಉದಾಹರಣೆಗೆ ನಮ್ಮ ಯೋಚನೆ ಇದ್ದದ್ದು 300 ಶಾಲೆಗಳು, ನಾವು ಸರ್ಕಾರ ಇತ್ತು,
ನಾನೊಂದು ನಮ್ಮ ಹಿರಿಯರೊಬ್ಬರ ಹತ್ರ ಮಾತಾಡಿದ್ದೆ, ನಾವು ಭಾರಿ ಸರಳವಾಗಿ ಹೇಳ್ತೇವೆ, ಒಂದು 300 ಕೋಟಿಯ ಪ್ರಾಜೆಕ್ಟ್ಗಳು ಒಂದೊಂದು ಶಾಲೆಗೆ ಇಷ್ಟಿಷ್ಟು ಆಗ್ತಾ ಹೋಗ್ತು ಬಂದು ಮಾಡಿದರೂ ಒಂದೇನೋ ಆಗ್ತದೆ ಅಂತೇಳಿ. ಸೊ ಸರ್ಕಾರ ನಮ್ಮ ಜೊತೆ ಸಾಥ್ ಕೊಡದೇ ಇದ್ದಾಗ ನಾವು ಹೇಳಿದಂಥ ಕಲ್ಪನೆಗಳು ದೀರ್ಘಾವಧಿಯ ಪರಿಣಾಮಕ್ಕಿಂತ ಆ ಊರಿನಲ್ಲಿ ಆ ಊರಿನವ್ರು ಯೋಚನೆ ಮಾಡಿದಾಗ ಆ ಶಾಲೆಗೆ ಏನು ಬೇಕು ಅದಾಯಿತು, ಅಲ್ಲಿನ ಬ್ಯಾಚ್ ಒಂದು ಏನೋ ಒಂದು ಮಾಡ್ಕೊಳ್ತದೆ, ಮುಂದೆ ಏನು ಮಾಡಬೇಕು ಅನ್ನೋದಕ್ಕೆ ಅವರೊಂದು ಟೀಮ್ ಮಾಡ್ಕೋತಾರೆ, ಸಾಕು ಅಲ್ಲಿಗೆ ಅದು ಮುಂದೆ ಹೋಗ್ತದೆ. ಮತ್ತು ಶಾಲೆಗಳನ್ನೋದು ಒಂದು ಸರ್ತಿ ದಾರಿಗೆ ಬಂದರೆ ನಿಧಾನಕ್ಕೆ ಬೆಳೀತಾ ಹೋಗ್ತದೆ, ಆ ಕೆಲಸಗಳಾಗಲಿ ಅಂತೇಳಿ ಹೇಳಿ. ಮತ್ತು ತುಂಬ ದೀರ್ಘಾವಧಿಯಲ್ಲಿ ಬೇರೆ ಯೋಜನೆಗಳಿದೆ, ಆದರೆ ಒಮ್ಮೆ ಊರು ಮತ್ತು ದಾನಿಗಳು ಅನ್ನುವಂಥವ್ರು ವಿಶ್ವಾಸಕ್ಕೆ ಬರೋ ದೊಡ್ಡ ವಿಷಯ, ಅದು ಬಂದ ಮೇಲೆ ನಡ್ಕೊಂಡು ಹೋಗ್ತದೆ. ಅದು ಲೋಕಸಭಾ ಚುನಾವಣೆ ಹೊಸ್ತಿಲಲ್ಲಿದ್ದೇವೆ, ಯಾವೆಲ್ಲ ಅಂಶಗಳ ಮೂಲಕ ನೀವು ಚುನಾವಣೆಯನ್ನು ಎದುರಿಸ್ತಾ ಇದ್ದೀರಿ ಈ ಬಾರಿ? ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಅಂತ ಹೇಳಿದ್ರೆ ಬೈಂದೂರನ್ನು ವಿಶೇಷವಾಗಿ ಪರಿಗಣಿಸ್ತಾ ಇದ್ದಾರೆ, ಆ ದೃಷ್ಟಿಯಲ್ಲಿ ನೋಡೋದಾದರೆ ನಮ್ಮಲ್ಲಿ ನಮಗಿರುವಂಥ ದೊಡ್ಡ ಪ್ಲಸ್ ನಮಗೆ ರಾಘವೇಂದ್ರರ ದೊಡ್ಡ ಆಸ್ತಿ, ಅವರಿಗಿರುವಂಥ ವಿಷನ್ ಮತ್ತು ಅಭಿವೃದ್ಧಿ ಬಗ್ಗೆ ಅವರಿರುವಂಥ ಪ್ಲ್ಯಾನಿಂಗ್ಸ್ ಆ ಎಕ್ಸಿಕ್ಯೂಷನ್ ಅದೇ ನಮ್ಮ ದೊಡ್ಡ ಆಸ್ತಿ. ಅವರ ಹೆಸರಿನಲ್ಲಿಯೇ ನಮ್ಮ ಬೈಂದೂರಿನ ಕನಸುಗಳು ಆಗ್ತದೆ, ಹಾಗಾಗಿ ಅವರ ಹೆಸರೇ ನಮ್ಗೆ ದೊಡ್ಡ ವಿಷಯ. ಜೊತೆಗೆ ಬಿ ಜೆ ಪಿ ಸರ್ಕಾರದ ಸಾಧನೆಗಳು, ನರೇಂದ್ರ ಮೋದಿಯವರು ಕೊಟ್ಟಂಥ ಆಡಳಿತ ಇವೆಲ್ಲವೂ ನಮ್ಮ ಜೊತೆಗಿದೆ, ಆದರೆ ನಾವು ಮಾತ್ರ ರಾಘವೇಂದ್ರ ಅಭಿವೃದ್ಧಿಯನ್ನೇ ಇಟ್ಟುಕೊಂಡು ಕೇಳ್ತೇವೆ. ಮತ್ತು ಮುಂದೆ ಸಹಿತ ಏನೇನು ಆಗಬೇಕು ಅಂತಿದೆ ಜನ ವಿಶ್ವಾಸ ಇಡೋದು ಸಹಿತ ರಾಘವೇಂದ್ರ ಮೇಲೆ, ಯಾಕಂದರೆ ಅವರಿಗೆ ಆ ರೀತಿಯಾದಂಥ ಒಂದು ಪ್ರಭಾವಿ ಕಾಂಟ್ಯಾಕ್ಟು, ಮತ್ತು ಕೆಲಸಗಳನ್ನು ಎಕ್ಸಿಕ್ಯೂಷನ್ ಮಾಡಿಸೋದು, ಮತ್ತು ಯಾವುದೇ ಸೋರ್ಸ್ಗಳಿಂದ ಫಂಡ್ಗಳನ್ನು ರೆಡಿ ಮಾಡುವಂಥದ್ದು ಅದೆಲ್ಲವೂ ಅವರೇ ಎಕ್ಸ್ಪರ್ಟ್. ಸೊ ಅವರಿದ್ದಾಗ ಮಾತ್ರ ನಮ್ಮ ಈ ಕನಸುಗಳು ಆಗ್ತದೆ ಅನ್ನೋದು ಸ್ಪಷ್ಟ, ಹಾಗಾಗಿ ಅವ್ರ ಧೈರ್ಯದಲ್ಲೇ ನಾವು ತುಂಬ ಯೋಚನೆಗಳನ್ನು ಹೇಳ್ತಾ ಇದ್ದೇವೆ. ಓಕೆ ಸರ್, ಈ ಬಾರಿ ನೀವು ವಿಶೇಷವಾಗಿ ರಾಘವೇಂದ್ರ ಅವರಿಗೆ 100,000 ಲೀಡ್ ಬರಬೇಕನ್ನುವಂಥದ್ದು ಒಂದು ಸಂಕಲ್ಪ ಮಾಡಿದರೆ, ಈ ಅಭಿಯಾನದ ಪ್ರಕ್ರಿಯೆಗಳು ಹೆಂಗೆ ನಡೀತಾ ಇದೆ ಅಂತೇಳಿ? ನಾವು ಸಮೃದ್ಧ ನಡಿಗೆ ಬೂತಿನ ಕಡೆಗೆ ಮತ್ತೊಮ್ಮೆ ರಾಘಣ್ಣ ಅನ್ನುವಂಥ ವಿಷಯವನ್ನು ಇಟ್ಟುಕೊಂಡು ಅಷ್ಟು ಬೂತ್ಗಳ ಕಡೆಗೆ ಹೋಗ್ತಾ ಇದ್ದೇವೆ. ಅದರಲ್ಲಿ ಮುಖ್ಯವಾಗಿ ಎರಡು ವಿಷಯ, ಒಂದು ನಮ್ಮ ಸಂಕಲ್ಪವನ್ನು ತಳಮಟ್ಟದ ಕಾರ್ಯಕರ್ತರು ಮತ್ತು ತಳಮಟ್ಟದ ಮತದಾರರು ಎಲ್ಲಿದ್ದಾರೆ ಕೇಳಿದರೆ ಬೂತ್ ಮಟ್ಟದಲ್ಲಿದ್ದಾರೆ. ಒಂದು ಪಕ್ಷ ಒಂದು ಸಂಘಟನೆಗೆ ಎಷ್ಟು ವಿಸ್ತಾರದವರೆಗೆ ಕಾರ್ಯಕರ್ತರು ಇರ್ತಾರೆ ಅದು ಆ ಪಕ್ಷದ ಸಾಮರ್ಥ್ಯ. ನಮ್ಮ ಪಕ್ಷಕ್ಕೆ ಎಲ್ಲ ಬೂತುಗಳಲ್ಲಿಯೂ ಕಾರ್ಯಕರ್ತರಿದ್ದಾರೆ, ಅವರು ಆ ಬೂತಿನ ಬಗ್ಗೆ ಯೋಚನೆ ಮಾಡ್ತಾರೆ, ಅಲ್ಲಿ ಏನು ಅಭಿವೃದ್ಧಿ ಆಗಬೇಕು, ಎಮ್ ಎಲ್ ಎಯಿಂದ ಏನು ಕೆಲಸ ಮಾಡಿಸ್ಕೋಬೇಕು, ಎಂ ಪಿಯಿಂದ ಏನು ಕೆಲಸ ಮಾಡಿಸ್ಕೋಬೇಕು, ಸರ್ಕಾರ ಬಂದಾಗ ಏನು ಮಾಡಬೇಕು, ಪಂಚಾಯತಿಂದ ಏನು ಮಾಡಬೇಕು, ಹೀಗೆ ಯೋಚನೆ ಮಾಡಿಸುವಂಥ ಕಾರ್ಯಕರ್ತ ಅಲ್ಲಿ ಬೂತ್ನಲ್ಲಿರ್ತಾನೆ. ನಮಗೆ ಇಷ್ಟು ದೊಡ್ಡ ಕ್ಷೇತ್ರ ಆದ್ದರಿಂದ ನಾವೇ ರೀಚ್ ಆಗೋದು ವ್ಯತ್ಯಾಸ ಆಗ್ಬೋದು, ಅವನು ವ್ಯತ್ಯಾಸ ಆಗೋದಿಲ್ಲ. ಅವನು ಹಗಲು ರಾತ್ರಿ ತನ್ನ ಬೂತಿನ ಎಲ್ಲ ಆಗುಹೋಗುಗಳಿಗೆ ಹೊಣೆಗಾರನಂತೆ ಇರ್ತಾನೆ ಅವ. ಸೊ ನಮಗೆ ಅವನನ್ನು ರೀಚ್ ಆಗೋದು ತುಂಬ ಮುಖ್ಯ ಇತ್ತು. ಮತ್ತೀಗ ನಾನು ಸಮೃದ್ಧ ನಡಿಗೆ ಅಂತ ಆರಂಭ ಮಾಡಿದ ಮೇಲೆ 100,000 ಲೀಡಿನ ವಿಷಯವನ್ನು ಸಂಕಲ್ಪ ಮಾಡಿದ ಮೇಲೆ ಪ್ರತಿ ಬೂತಿನಲ್ಲಿ ಕಾರ್ಯಕರ್ತರನ್ನು ರಿಸೀವ್ ಮಾಡೋದು ತುಂಬ ಆಶ್ಚರ್ಯದದ್ದು ಏನು ಕೇಳಿದರೆ, ಆ ಒಂದಷ್ಟು ಬೂತುಗಳಿಗೆ ಇದುವರೆಗೆ ಯಾವುದೇ ಶಾಸಕರು ಬಂದಿಲ್ಲ, ಅವರು ಬಂದಿದ್ದಾರೆ, ಶಾಸಕರ ಹತ್ರ ಕೆಲಸ ಮಾಡಿಸ್ಕೊಂಡಿದ್ದಾರೆ, ರಸ್ತೆ ಮಾಡಿಸಿಕೊಟ್ಟಿದ್ದಾರೆ, ಇದೆಲ್ಲ ಮಾಡಿದ್ದಾರೆ, ಆ ಬೂತಿಗೆ ಯಾರೂ ಭೇಟಿಯಾಗಿರುವುದಿಲ್ಲ. ಸೊ ಅದು ಅವರ ಸಂಭ್ರಮಕ್ಕೆ ಕಾರಣ. ನಾವು ನೇರ ಬೂತಿನ ಒಬ್ಬ ಕಾರ್ಯಕರ್ತನ ಮನೆ, ಬೂತ್ ಅಧ್ಯಕ್ಷನ ಮನೆ, ಬೂತ್ ಕಾರ್ಯದರ್ಶಿ ಮನೆ, ಆ ರೀತಿ ಕಾರ್ಯಕರ್ತನ ಮನೆಯಲ್ಲೇ ಮಾಡ್ತಾ ಇದ್ದೇವೆ. ಸೊ ಅವ್ರ ಸಂಭ್ರಮಕ್ಕೆ ಅದು ಕಾರಣ ಆಗಿರ್ತದೆ. ಅವನಿಗೆ ಹೆಮ್ಮೆ, ತಾನು ಹೇಳ್ತಾನೆ ಊರಿನವರಿಗೆಲ್ಲ, ಶಾಸಕರನ್ನು ನನ್ನ ಮನೆ ಕರೆಸಿದ್ದೇನೆ ಅಥವಾ ಶಾಸಕರು ನನ್ನ ಮನೆಗೆ ಬಂದಿದ್ದಾರೆ, ಮತ್ತು ಮುಂದಿನ ವಿಷಯಗಳನ್ನೆಲ್ಲ ನಾನು ಸಹಿತ ಮಾಡಿಸಿಕೊಡ್ತೇನೆ ಅನ್ನುವ ವಿಶ್ವಾಸ ಹೇಳ್ತಾನೆ. ಸರ್ಕಾರ ಇಲ್ಲ, ಸರ್ಕಾರ ಮತ್ತು ನಾನು ಶಾಸಕ ಆಗುವವರೆಗೆ ಅವ್ರ ಹೋರಾಟ ಇತ್ತು, ಶಾಸಕನಾದ ಮೇಲೂ ಸಹಿತ ನಮ್ಮನ್ನು ಓನ್ ಮಾಡ್ಕೊಂಡಿರ್ತಾನೆ, ನಮ್ಮ ಸಮಸ್ಯೆಯನ್ನು ಅವನು ಹೇಳ್ತಾ ಇರ್ತಾನೆ, ನೋಡಿ ಸರ್ಕಾರ ಇಲ್ಲ, ಈ ಸರ್ಕಾರದಲ್ಲಿ ಅನುದಾನ ಇಲ್ಲ, ಬಟ್ ಇವತ್ತಲ್ಲ ನಾಳೆ ನಮ್ಮ ಊರಿಗೆ ಬೇಕಾದದನ್ನು ನಾವು ಮಾಡಿಸ್ಕೋತೇವೆ ಅನ್ನೋದನ್ನು ಮನದಟ್ಟು ಮಾಡಿಸುವವನು ಅವನು. ಸೊ ಅವನ ಬೆನ್ನಿಗೆ ಹೋಗೋದು, ಅವನನ್ನು ಸಿಗುವುದು ಅಂತ ಹೇಳಿದರೆ ನಮ್ಮ ಜೀವನದಲ್ಲೂ ಒಂದು ಸಂಭ್ರಮ. ಅದು 100,000 ಲೀಡ್ ಬಂದರೆ ಬೈಂದೂರು ವಿಧಾನಸಭಾ ಕ್ಷೇತ್ರದಿಂದ ಮೋದಿಯವರನ್ನ ಕೊಲ್ಲೂರಿ ಕರೆಸ್ಕೊಳ್ಳುವಂಥ ಒಂದು ಸಂಕಲ್ಪ ಮಾಡಿದ್ವಿ ಅಂತೇಳಿ ಒತ್ತು ಕೊಟ್ಟು ಹೇಳಿದರೆ, ಅದಕ್ಕೆ ಸರಿಯಾಗಿ ಪ್ರಧಾನಿ ಕಚೇರಿಯಿಂದ ಕೂಡ ತಮಗೆ ಕರೆ ಬಂತು ಅನ್ನೋ ಒಂದು ಮಾತುಗಳು ಕೇಳಿಬಂತು ಸರ್, ಏನು ಇದರ ಹಿಂದೇನಾಯಿತು ಸರ್? ನಾವು 100,000 ಲೀಡಿನ ಕಲ್ಪನೆ ಇಟ್ಟ ಮೇಲೆ ನಾವು ಸಂಸದರ ಹತ್ರ ಮಾತಾಡಿದಾಗ ಸಂಸದರು ಹೇಳಿದಂಥ ಮಾತು ಇದು, 100,000 ಲೀಡ್ ಕೊಟ್ಟಾಗ ನಾನು ಕೊಲ್ಲೂರಿಗೆ ಪ್ರಧಾನಮಂತ್ರಿಯವ್ರನ್ನ ಕರ್ಕೊಂಡು ಬರ್ತೇನೆ ಅಂತ ಅವರು ಒಪ್ಪಿದಾಗ ನಾವು ಈ ವಿಷಯವನ್ನು ಇನ್ನೂ ಡೆವಲಪ್ ಆಯ್ತದ್ದು. ನಾವು ಹೋಗಿ ಒಂದಷ್ಟು ಕಾರ್ಯಕರ್ತರ ಹತ್ರ ಮಾತಾಡುವಾಗೆಲ್ಲವೂ ಅಲ್ಲಿ ಒಂದು ಕಲ್ಪನೆ ಸೃಷ್ಟಿಯಾದದ್ದು ಏನು ಕೇಳಿದರೆ, ಹೇಗೆ ಕಾಶಿ ಅನ್ನುವುದು ಕಾಶಿ ಕಾರಿಡಾರ್ ಅಂತಾಯಿತು, 6-8 ವರ್ಷದ ಹಿಂದೆ ಇದ್ದ ಕಾಶಿ ಇವತ್ತಿನ ಕಾಶಿಗೆ ಹೇಗೆ ಪರಿವರ್ತನೆ ಆಯಿತು, ಅದು ಮೋದಿಜಿಯವರ ಕಾರಣದಿಂದ. ಆ ಕಲ್ಪನೆ ಅನ್ನುವಂಥದ್ದು ಸಹಿತ ಇಲ್ಲಿ ಸ್ಪಾರ್ಕ್ ಆಗಲಿ ಸ್ಟಾರ್ಟ್ ಆಯಿತು. ನಾವು ಕೊಲ್ಲೂರು ಅತ್ಯಂತ ಪುರಾತನ ಮತ್ತು ಪ್ರಸಿದ್ಧ ಶಕ್ತಿಪೀಠ ನಮ್ಮ ಕ್ಷೇತ್ರದಲ್ಲಿದೆ, ಆದರೆ ಆ ಶಕ್ತಿಪೀಠದ ಕಾರಣದಿಂದ ಬೈಂದೂರು ಕ್ಷೇತ್ರ ಏನೆಲ್ಲ ಆಗ್ಬೋದಿತ್ತು, ಏನೆಲ್ಲ ಮಾಡ್ಬೋದಿತ್ತು ಅನ್ನೋದು ನಮ್ಮ ಮನಸ್ಸಿನಲ್ಲಿದ್ದಂಥ ಚರ್ಚೆ. 100,000 ಕೋಟಿ ಆದಾಯ ಇದೆ,
ಎಷ್ಟೋ ವರ್ಷಗಳಿಂದ ಅದರ ಆದಾಯ ನೇರ ಸರ್ಕಾರಕ್ಕೆ ಹೋಗ್ತದೆ ಅನ್ನೋದು ಒಂದು ಬಿಟ್ಟರೆ ಇಲ್ಲಿ ಏನೋ ಒಂದು ಯೋಜನೆಗಳಿಗಾಯಿತು, ಶಾಲೆಗಳಿಗಾಯಿತು, ಆರೋಗ್ಯ ವ್ಯವಸ್ಥೆಗಾಯಿತು ಅಂತೇಳಿ ಹೇಳಿದರೆ ಆಗ್ತಾ ಇರಲಿಲ್ಲ. ಸೊ ಈ ಯೋಚನೆಗಳೆಲ್ಲವೂ ಈ ಸಂದರ್ಭದಲ್ಲಿ ಹೀಗೆ ಯೋಚನೆ ಬಂತು. ಕೊಲ್ಲೂರು ಸಹಿತ ಕಾಶಿಯಂತೆ ಬೈಂದೂರು ಕ್ಷೇತ್ರವನ್ನು ಒಳಗೊಂಡಂತೆ ಕೊಲ್ಲೂರು ಕಾರಿಡಾರ್ ಎನ್ನುವ ಕಲ್ಪನೆ ಚರ್ಚೆಗೆ ಬಂತು. ಇದು ಚರ್ಚೆಗೆ ಬಂದಾಗ ನಮ್ಮಲ್ಲಿ ಚರ್ಚೆ ಆದದ್ದು ಒಂದೆರಡು ಸಭೆಗಳಲ್ಲಿ ಪ್ರಸ್ತಾಪ ಆದಾಗ ಸೋಷಿಯಲ್ ಮೀಡಿಯಾ ಟಿ ವಿಗಳಲ್ಲಿ ಬಂತು ಈ ರೀತಿ ಕೊಲ್ಲೂರು ಕಾರಿಡಾರ್ನ ಚರ್ಚೆ. ಆನಂತರ ಪಿ ವೈ ಎಮ್ ಒಯಿಂದ ಕಾಲ್ ಮಾಡಿ ಇದರ ಮಾಹಿತಿಯನ್ನು ತಗೊಂಡ್ರು, ಏನದು ಹೇಗೆ ನಿಮ್ಮ ಕಲ್ಪನೆ ಏನು ಅಂತ ನಾವು ನಮ್ಮ ಮಾಹಿತಿಯನ್ನು ಕೊಟ್ಟೆವು. ನಾವು ಇಲ್ಲಿ ತುಂಬ ವಿಷಯಗಳಿಗೆ ಇಲ್ಲಿ ಸಂಪರ್ಕ ಮಾಡಿದ್ದಾರೆ. ಕುಂದಾಪುರದಲ್ಲಿ ಒಬ್ಬ ಸಾಮಾನ್ಯನೊಬ್ಬನ ಅಂಗಡಿಗೆ ಪಿ ಎಮ್ ಒಯಿಂದ ಕಾಂಟ್ಯಾಕ್ಟ್ ಮಾಡಿದರು. ಬೈಂದೂರಿನ ಸ್ವಚ್ಛತೆ ದೃಷ್ಟಿಯಿಂದ ಹಿಂದೆ ಒಬ್ಬರು ಕಾಂಟ್ಯಾಕ್ಟ್ ಮಾಡಿದರು. ಪಿ ಎಮ್ ಒ ಆಫೀಸ್ ಇಷ್ಟು ಚೆನ್ನಾಗಿ ಕೆಲಸ ಮಾಡ್ತಾ ಇದೆ, ಇದೊಂದು ಪ್ರಧಾನಮಂತ್ರಿ ಆಫೀಸ್ ಅಂತ ಅನ್ನಿಸೋದೇ ಇಲ್ಲ. ಊರಿನ ಯಾವುದೇ ವಿಷಯಗಳು ರೆಸ್ಪಾಂಡ್ ಮಾಡೋದು ಈ ಚರ್ಚೆಗೆ ಅವ್ರು ಕೇಳಿದ್ದು ನಮ್ಗೆ ತುಂಬ ಸಂತೋಷ ಆಗಿಬಿಟ್ಟಿದೆ. ಸೊ ನಮ್ಮ ಚರ್ಚೆ ಒಂದು ಹಂತಕ್ಕೆ ಬಂದುಬಿಡ್ತು ಅನ್ನೋಂಥ ವಿಶ್ವಾಸ ಬಂದಿದೆ, ಅದು ನಮ್ಮ ಸ್ಪೀಡಿಗೆ ಕಾರಣ ಆಗಿದೆ. ಯಾವ ಮಾಹಿತಿಯನ್ನು ತಗೊಂಡ್ರೆ ಅಂತೇಳಿ ಅವರು ಒಟ್ಟು ಕೊಲ್ಲೂರು ಕಾರಿಡಾರ್ ಮತ್ತು 100,000 ಲೀಡು ಮತ್ತು ಮೋದಿಯವರು ಬೈಂದೂರಿಗೆ ಕೊಲ್ಲೂರಿಗೆ ದರ್ಶನಕ್ಕೆ ಬರುವಂಥದ್ದು ಒಟ್ಟು ಅದು ಏನೇನು ವಿಷಯ ಅಂತೇಳಿದರೆ ನಮ್ಮ ಇದೆಲ್ಲ ಕಲ್ಪನೆಯನ್ನು ಅವರಿಗೆ ವಿವರಿಸಿದ್ದೇವೆ ಮತ್ತು ಅವು ಬೈಂದೂರಿನ ಅವಶ್ಯಕತೆಯು ಹೇಳಿದ್ದೇವೆ. ಮತ್ತು ಕೊಲ್ಲೂರು ಅನ್ನುವಂಥದ್ದು ಕೇವಲ ಬೈಂದೂರು ಅಥವಾ ಕರ್ನಾಟಕ ಮಾತ್ರ ಅಲ್ಲ, ತಮಿಳುನಾಡು, ಕೇರಳ, ಆಂಧ್ರ, ಮಹಾರಾಷ್ಟ್ರಗಳಿಂದ ಸಹಿತ ಭಕ್ತರು ಬರುವಂಥ ಶಕ್ತಿಪೀಠ, ವಿಶೇಷವಾಗಿ ತಮಿಳುನಾಡು ಮತ್ತು ಕೇರಳ ಅಲ್ಲಿಗೆ ಸಹಿತ ಇದು ಕೇಂದ್ರ ಅನ್ನೋದು ಅವರಿಗೆ ವಿಶೇಷವಾಗಿ ಅಂಶ ಅಂತ ತಗೊಂಡಿದ್ದಾರೆ. ನಮೋ ಆ್ಯಪಲ್ಲಿ ಹಿಂದೆನೇ ಅಪ್ಲೋಡ್ ಮಾಡಿದ್ದೆವು ಇಲ್ಲಿನ ವಿಷಯಗಳನ್ನೆಲ್ಲ. ಸೊ ಅದರ ಆಧಾರದ ಮೇಲೆ ಅವರು ಕರೆ ಮಾಡಿ ಈ ಮಾಹಿತಿಯನ್ನೆಲ್ಲ ತಗೊಂಡಿದ್ದಾರೆ. ಇದೆ ಕೊಲ್ಲೂರು ಕಾರಿಡಾರ್ ವಿಚಾರ ಮಾತಾಡೋದಾದರೆ ನಿಜವಾಗ್ಲೂ ಫೀಸಿಬಿಲಿಟಿ ಇದೆಯಾ ಇಲ್ಲಿ ಅಂಥದ್ದು ಒಂದು ಯೋಜನೆಯನ್ನು ತರಲಿಕ್ಕೆ ಮತ್ತು ಮಾಡಿ? ಅದು ಈ ಸಂದರ್ಭದಲ್ಲಿ ಚರ್ಚೆ ಆಗ್ತಾ ಇದೆ. ಆದರೆ ಹೇಗೆ ಕೇಳಿದರೆ ನಾವು ಹಿಂದೆ ಟೆಂಪಲ್ ಸರ್ಕ್ಯೂಟ್ ಅಂತ ಒಂದು ಮಾತಾಡಿದ್ದೆವು. ಟೆಂಪಲ್ ಸರ್ಕ್ಯೂಟ್ ಅಂತ ಹೇಳಿದರೆ ಬೈಂದೂರು ಕ್ಷೇತ್ರದಲ್ಲಿರುವ ವಿಶೇಷ ಕ್ಷೇತ್ರಗಳು, ಅದು ಸೌಕೂರ್ ದುರ್ಗಾ ಪರಮೇಶ್ವರಿ ಇರ್ಬೋದು, ಕಮಲಶಿಲೆ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ಇರ್ಬೋದು, ಉಪ್ಪುಂದ ದುರ್ಗಾ ಪರಮೇಶ್ವರಿ ಇರ್ಬೋದು, ಇನ್ನೂ ತುಂಬ ವಿಶೇಷ ದೇವಸ್ಥಾನಗಳೆಲ್ಲ ನಮ್ಮಲ್ಲಿದೆ. ನಮ್ಮ ಮನಸ್ಸಿನಲ್ಲಿ ಇರುವಂಥ ಟೆಂಪಲ್ ಸರ್ಕ್ಯೂಟ್ ಅಂತ ಹೇಳಿದ್ರೆ ಕೊಲ್ಲೂರಿಗೆ ಬಂದ ಒಬ್ಬ ಯಾತ್ರಿಯೊಬ್ಬ, ಅವನು ಬೈಂದೂರಿನ ಇನ್ನಿತರ ದೇವಸ್ಥಾನಗಳು ಮತ್ತು ಇನ್ನಿತರ ಕ್ಷೇತ್ರಗಳಿಗೆ ಹೋಗುವಾಗ ಆಗಬೇಕು. ಅವನು ಒಂದು ದಿವಸ ಬಂದ ಅಂತ ಹೇಳಿದ್ರೆ 3-4 ದಿನಕ್ಕೆ ಆಗುವಷ್ಟು ವಿಷಯಗಳು ಇಲ್ಲಿ ಇರಬೇಕು. ಅದು ತೀರ್ಥಯಾತ್ರೆಯ ಜೊತೆಗೆ ಪ್ರಕೃತಿದು, ಅದು ಬೀಚಿಗೆ ಇರ್ಬೋದು ಅಥವಾ ಕೊಟಚಾದ್ರಿ ಬೆಟ್ಟಕ್ಕಿರ್ಬೋದು ಅಥವಾ ಸುತ್ತಮುತ್ತ ಇರುವ ಮಂದರ್ತಿ ಮುರುಡೇಶ್ವರಕ್ಕೆ ಇರ್ಬೋದು, ಎಲ್ಲವೂ ಸಹಿತ ಬೈಂದೂರು ಕೇಂದ್ರಿತವಾಗಿ ಯೋಚನೆ ಆಗಬೇಕು. ಕೊಲ್ಲೂರಿನ ಸ್ಥಳೀಯ ವ್ಯವಸ್ಥೆ ಯಾವುದಕ್ಕೂ ತೊಂದರೆ ಆಗಬಾರ್ದು, ಅಥವಾ ಯಾವುದು ವೈಲ್ಡ್ ಲೈಫ್ ಫಾರೆಸ್ಟ್ ಇದೆ ಅದು ಸಹಿತ ತೊಂದರೆ ಆಗಬಾರ್ದು. ಆದರೆ ಖಾಸಗಿ ಸ್ಥಳಗಳು, 100 ಎಕರೆಗಳು ರಬ್ಬರ್ ಎಸ್ಟೇಟ್ಗಳು, ಬೇರೆ ಬೇರೆ ಜಾಗಗಳು ಕೊಲ್ಲೂರಿನ ಸುತ್ತಮುತ್ತ ಇದೆ. ಕೇರಳದ ತುಂಬ ಜನ ಬಂದು ಇಲ್ಲಿ ಇನ್ವೆಸ್ಟ್ ಮಾಡಿ ತಗೋತಾ ಇದ್ದಾರೆ. ನಾವು ಕೇಳ್ತಾ ಇರೋದು ಸರ್ಕಾರ ಅದನ್ನು ಯೋಚನೆ ಮಾಡ್ಬೋದು. 100 ಎಕರೆಗಳಿಲ್ಲಿ ಅವಕಾಶ ಇದೆ. ಇಲ್ಲಿ ಯಾವ ಕೇಂದ್ರ ಸಹಿತ, ಅದು ಯೋಗ ಸೆಂಟರ್ ಬೇಕಿದ್ರು ಶುರು ಮಾಡ್ಬೋದು, ಇಲ್ಲ ಇನ್ಯಾವುದೋ ಆಯುರ್ವೇದಿಕ್ ಸೆಂಟರ್ ಸಹಿತ ಶುರು ಮಾಡ್ಬೋದು. ಕೊಲ್ಲೂರು ಕೇಂದ್ರಿತವಾಗಿ ಇಡೀ ಬೈಂದೂರು ಕ್ಷೇತ್ರದಲ್ಲಿರುವಂಥ ಇಂಥ ನೇಚರ್ ಗಿಫ್ಟ್ ಸ್ಥಳ ಮತ್ತು ವ್ಯವಸ್ಥೆಗಳನ್ನು ಅವರು ಉಪಯೋಗಿಸಿ, ಅವರು ಯೋಚನೆ ಮಾಡುವಾಗ ಅದನ್ನೆಲ್ಲ ಒಂದು ಸೇರಿಸಿ ಯೋಚನೆ ಮಾಡ್ತಾರೆ. ಸೊ ಆ ಮೂಲಕ ಇದೆಲ್ಲವೂ ನಮ್ಮ ಕ್ಷೇತ್ರಕ್ಕೆ ಉಪಯೋಗ ಆಗಬೇಕು ಅನ್ನೋದು ನಮ್ಮ ಆಲೋಚನೆ. ಓಕೆ ಸರ್, ಈಗ ಸಂಸದರು ಈಗ 3ನೇ ಬಾರಿಗೆ 4ನೇ ಬಾರಿಗೆ ಮತ್ತೆ ಸ್ಪರ್ಧೆಯಲ್ಲಿದ್ದಾರೆ, ಮುಂದಿನ ಬಾರಿ ಸಂಸದ ಆಗಬೇಕನ್ನುವಂಥದ್ದು, ಆ ಮೂಲಕ ಪ್ರಧಾನಿ ಮೋದಿಯವರನ್ನು ಬೆಂಬಲಿಸಬೇಕನ್ನುವಂಥದ್ದು, ಆ ಆಸೆಯ ಹಿಂದಿನ ಗುಟ್ಟು ಬೈಂದೂರು ಅಭಿವೃದ್ಧಿನೇ ಇರುತ್ತೆ ಒಟ್ಟಿನಲ್ಲಿ. ಏನು ಅಂಥ ಕನಸುಗಳಿದೆ ಸರ್ ಕೊಲ್ಲೂರು ಕಾರಿಡಾರ್ ಹೊರತುಪಡಿಸಿ? ನಮಗೆ ಹಿಂದೆ ಹೇಳಿದ ಹಾಗೆ ಇವರು ಆಲ್ರೆಡಿ ಶುರು ಮಾಡಿದಂಥ ಯೋಜನೆಗಳು ತುಂಬ ಅರ್ಧ ಆಗಿ ನಿಂತಿರುವಂಥದ್ದು ಒಂದಷ್ಟಿದೆ. ನೀರಾವರಿ ಯೋಜನೆಗಳನ್ನು ಯಾವುದೆಲ್ಲ ಮಾಡಿಕೊಟ್ಟಿದ್ದಾರೆ ಅದೆಲ್ಲವೂ ತುಂಬ ಉಪಯೋಗ ಆಗ್ತಾ ಇದೆ. ಜಲಜೀವನ್ ಮಿಷನ್ ಅನ್ನುವಂಥದ್ದು ಕಂಪ್ಲೀಟ್ ಆಗಿಬಿಟ್ರೆ ಬೈಂದೂರಿನ ನೀರಿನ ಸಮಸ್ಯೆಗಳು ಹೋಗ್ತದೆ, ಕುಡಿಯುವ ನೀರಿನ ಸಮಸ್ಯೆ. ಆದರೆ ಯಾವ ಲಿಫ್ಟ್ ಇರಿಗೇಷನ್ಗಳು ಮತ್ತು ಯಾವುದ್ಯಾವ್ದು ನಾವು ಮಾಡ್ತಾ ಇದ್ದೆವು ಅಂಥದ್ದು ಇನ್ನೊಂದಷ್ಟು ಅವಶ್ಯಕತೆ ಇದೆ. ನಮ್ಮ ಈ ಭಾಗದಲ್ಲಿ ಬೈಂದೂರು ಕೊಲ್ಲೂರು ಈ ಲೈನ್ ಏನಿದೆ ಇಲ್ಲಿ ನೀರಾವರಿಯ ಸಮಸ್ಯೆ ಇದೆ. ಮತ್ತು ನಮಗೆ ಬೇರೆ ಬೇರೆ ಕಡೆಗಳಲ್ಲಿ ಆ ನೀರಾವರಿ ಪ್ರಾಜೆಕ್ಟ್ಗಳು ಇನ್ನೂ ಒಂದಷ್ಟು ಹಳ್ಳಿಗೆ ಹೋಗಬೇಕಾದ ಅವಶ್ಯಕತೆಗಳಿದೆ. ಮರವಂತೆ ಮತ್ತು ಗಂಗೊಳ್ಳಿಯ ಸಮಸ್ಯೆಗಳು ಇನ್ನೂ ಮುಗಿದಿಲ್ಲ. ಅಲ್ಲಿ ಪ್ರಾಜೆಕ್ಟ್ಗಳು ಬೇರೆ ಬೇರೆ ಸಮಸ್ಯೆಯಿಂದ ಅರ್ಧ ಆಗಿರುವಂಥದ್ದು, ಇನ್ನೂ ಕೆಲವು ಕಡೆಗಳಲ್ಲಿ ಸ್ಯಾಂಕ್ಷನ್ ಆದದ್ದು ಹಾಗೇ ನಿಂತದ್ದು 3-4 ವರ್ಷಗಳಿಂದ. ಬೈಂದೂರು ಮತ್ತು ಉಪ್ಪುಂದ ಭಾಗದಲ್ಲಿ ಆಗಬೇಕಾಗಿರುವಂಥ ಮೀನುಗಾರಿಕೆ ಸಂಬಂಧಪಟ್ಟ ಯೋಜನೆಗಳು ಎಲ್ಲವೂ ಇನ್ಕಂಪ್ಲೀಟ್ ಆಗಿದೆ. ನಮಗೆ ಗೊತ್ತಿದೆ ಬೈಂದೂರಿನ ಇತಿಹಾಸದಲ್ಲಿ ಮೀನುಗಾರಿಕೆಗೆ ತಂದ ಯೋಜನೆಗಳು ಮೊದಲು ತಂದದ್ದು ಯಾರು ಕೇಳಿದರೆ ಅದು ಯಡಿಯೂರಪ್ಪರು, ಅದು ರಾಘವೇಂದ್ರರು. ಆದರೆ ಅದನ್ನು ಮತ್ತೆ ಮುಂದುವರಿಸುವ ಕೆಲಸ ಯಾವ ಸರ್ಕಾರವೂ ಮಾಡಲಿಲ್ಲ ಮತ್ತು ಮಾಡೋದು ಇಲ್ಲ, ಅದು ಸ್ಪಷ್ಟ ನಮಗೆ ಗೊತ್ತಿದೆ. ಹಾಗಾಗಿ ನಮಗೆ ಆ ಯೋಜನೆಗಳನ್ನು ನಾವೇ ಮುಂದುವರಿಸಬೇಕು. ಹೈವೇ ಅನ್ನುವಂಥದ್ದು ಬೈಂದೂರು, ರಾಣೆಬೆನ್ನೂರು, ಬೆಂಗಳೂರು ಯಾವ ಹೈವೇ ಇದೆ ಆ ಕೆಲಸ ಈಗ ಶುರುವಾಗ್ತಾ ಇದೆ. ನಮ್ಮ ರಸ್ತೆಗಳನ್ನುವಂಥದ್ದು ನಾನು ಬೇರೆ ಬೇರೆ ಕ್ಷೇತ್ರದಲ್ಲಿ ನೋಡಿದ್ದೇನೆ,
ತಮ್ಮ ಕೇಂದ್ರ, ಉದಾಹರಣೆಗೆ ನಮ್ಮ ಕೇಂದ್ರ ಕೊಲ್ಲೂರು ಅಂತ ಇಟ್ಕೊಂಡ್ರೆ ಅಲ್ಲಿಂದ ಎಲ್ಲ ಕಡೆ ಕನೆಕ್ಟಿವಿಟಿ ಅನ್ನುವಂಥದ್ದು, ರಸ್ತೆಗಳು ಚೆನ್ನಾಗಾಗಬೇಕು. ಈಗ ಒಂದಷ್ಟು ಹಂತದಲ್ಲಿದೆ, ಇದಕ್ಕಿಂತ ಚೆನ್ನಾಗಾಗಬೇಕು. ಹಾಗಾಗಿ ಆ ಎಲ್ಲ ಯೋಜನೆಗಳು ಆಗಬೇಕಿದ್ರೆ ಅದು ರಾಘವೇಂದ್ರ ಇದ್ದರೆ ಮಾತ್ರ ನಮ್ಮ ಜೊತೆಗೆ ಸಾಧ್ಯ ಅನ್ನೋದು ನಮ್ಮ ನಂಬಿಕೆ. ಸರ್, ಸಂಸದರು ಇಂಪ್ಲಿಮೆಂಟ್ ಮಾಡಿರುವ ಪ್ರಾಜೆಕ್ಟ್ಗಳು ಇನ್ಕಂಪ್ಲೀಟ್ ಆಗಿದೆ, ಕೆಲವು ಪ್ರಾಜೆಕ್ಟ್ಗಳ ಬಗ್ಗೆ ಅಪಸ್ವರಗಳಿದ್ದಿದೆ, ಅದು ಸ್ವಪಕ್ಷೀಯರಿಂದ ಇರ್ಬೋದು, ಪ್ರತಿಪಕ್ಷದಿಂದ ಇರ್ಬೋದು, ಅದು ಯಾಕೆ ಇವರು ತರುವಂಥ ಯೋಜನೆಗಳಿಗೆ ಆ ಥರದ್ದು ಕಳಂಕ ಹುಟ್ಕೊಳ್ಳುತ್ತೆ ಅಂತೇಳಿ? ಅಲ್ಲಿ ಸ್ವಪಕ್ಷೀಯ ಅನ್ನೋ ಪ್ರಶ್ನೆ ಇಲ್ಲ. ಉದಾಹರಣೆಗೆ ಮರವಂತದ್ದು, ಅದು CRZ-ನ ಸಮಸ್ಯೆ. CRZ-ನ ಸಮಸ್ಯೆ ಬಂದಾಗ ನಿಮಗೆ ಅದರಲ್ಲಿ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಇಬ್ಬರು ಒಟ್ಟಾಗಿ ಕೆಲಸ ಮಾಡಬೇಕು. ಕಳೆದ ಸರ್ತಿ ನಾನು ಸದನದಲ್ಲಿ ಆ ವಿಷಯವನ್ನು ಎತ್ತಿದೆ. CRZ ಸರಳೀಕರಣ ಅಂತ ಆಗಬೇಕು. ಕೇರಳ ಮಾಡ್ಕೊಂಡಿದ್ದಾರೆ, ಕರ್ನಾಟಕ ಮಾಡ್ಕೊಂಡಿದ್ದಾರೆ. ನಾನು ಈ ಸರ್ಕಾರಕ್ಕೆ ಹಿಂದಿನ ಸರ್ತಿ ಸದನದಲ್ಲಿ ಹೇಳಿದೆ, ಅದನ್ನು ಸರಳೀಕರಣ ಮಾಡಿ ನಮ್ಮ ತುಂಬ ಪ್ರಾಜೆಕ್ಟ್ಗಳು ಅರ್ಧ ನಿಂತದ್ದು ಆಗ್ತದೆ ಅಂತ. ಅವರಿಗೆ ಆ ವಿಷಯಗಳು ಅರ್ಥವೂ ಆಗಲಿಲ್ಲ. ಆದರೆ ಆಗ ಮೊನ್ನೆ ಬೊಮ್ಮಾಯಿ ಅವರು ಎದ್ದಿತ್ತು, ಸರಳೀಕರಣ ಪ್ರೋಸೆಸ್ ಮಾಡಿಟ್ಟಿದ್ದೇವೆ, ಇನ್ನೊಂದು ಸ್ಟೆಪ್ ಇದೆ, ನೀವು ಅದಕ್ಕೆ ಕೈ ಜೋಡಿಸಿದರೆ ಈಗ ಮುಗಿಸಿಕೊಡ್ತೇನೆ ಅನ್ನುವಂಥ ಮಾತಾಡಿದರು. ಈ ರೀತಿ ಕಾನೂನಿನ ತೊಡಕುಗಳು ಇರುವಂಥದ್ದು, ಅದು ಯಾವುದೇ ಇದ್ದರೂ ಸಹಿತ ಸ್ಥಳೀಯರಿಗೆ ಉಪಯೋಗ, ಸ್ಥಳೀಯರಿಗೆ ತೊಂದರೆ ಆಗದ ರೀತಿಯಲ್ಲಿ ಮಾಡಬೇಕಾದ ಕರ್ತವ್ಯ ಮತ್ತು ಜವಾಬ್ದಾರಿ ಇದೆ. ಮತ್ತು ಇದೆಲ್ಲವೂ ಸಹಿತ ಇಷ್ಟು ದೊಡ್ಡ ದೊಡ್ಡ ಯೋಜನೆಗಳು, ಸಾವಿರಾರು ಕೋಟಿ ರೂಪಾಯಿಗಳು ಅಂತೇಳಿ ಬೈಂದೂರು ಕ್ಷೇತ್ರ ಕಂಡದ್ದು ಏನಾದರೂ ಇದ್ದರೆ ಅದು ನಮ್ಮ ಯಡಿಯೂರಪ್ಪರ ಕ್ಷೇತ್ರ ಮತ್ತು ರಾಘವೇಂದ್ರ ಕ್ಷೇತ್ರ ಅಂತ ಆದಮೇಲೆ ಕಂಡದ್ದು. ಹಾಗಾಗಿ ಬರುವ ಸಮಸ್ಯೆಗಳನ್ನೆಲ್ಲ ದಾಟಿ ನಾವು ಮಾಡಿಸ್ಬೇಕಾದ ಕೆಲಸ ಇದೆ. ಇದು ಖಾಲಿ ರಾಘವೇಂದ್ರ ಅವರ ಪ್ರಯತ್ನ ಇರಲಿಲ್ಲ, ತಂದು ಕೂಡ ಪ್ರಯತ್ನ ಇತ್ತು ಅನ್ನುವಂಥದ್ದು ಮಾಜಿ ಶಾಸಕ ಸುಕುಮಾರ್ ಶೆಟ್ಟರು ನೇರವಾಗಿ ಆರೋಪ ಮಾಡ್ತಿದ್ದಾರೆ. ಅಂದರೆ ಎಲ್ಲದನ್ನು ಕೂಡ ರಾಘವೇಂದ್ರ ಅವರು ತಾನೇ ಮಾಡಿಸಿದಂತ ಹೇಳ್ತಾರೆ, ಅದು ನಿಜ ಅಲ್ಲ ಅಂತೇಳಿ? ಅವರು ಸಹಜವಾಗಿ ಒಂದು ರಾಜಕೀಯದಲ್ಲಿ ಅದನ್ನ ಹೇಳೋದೇ ತಪ್ಪಂತ ಅನ್ನಿಸೋದಿಲ್ಲ. ನಾನು ಈಗ ಹೇಳ್ತಾ ಇರೋದು ಅವ್ರ ಸಾಮರ್ಥ್ಯ ನಮಗೂ ಗೊತ್ತಿದೆ, ಸುಕುಮಾರ್ ಶೆಟ್ಟರದ್ದು ಹಿಂದೆಯಿಂದನೂ ನಾವು ಅದನ್ನು ಹೇಳೋದಿದೆ, ಒಂದು ಉಬ್ಬಾಳು ಅಂತೇಳಿ ಒಂದು ಹೇಳೋದಿದೆ. ಈಗಲೂ ಸಹಿತ ಕಾಂಗ್ರೆಸ್ ಸರ್ಕಾರ ಇದೆ, ಸಾವಿರಾರು ಕೋಟಿ ಅನುದಾನ ತರಲಿಕ್ಕೆ ಅವರು ಹೊರಡಲಿ, ನಾವು ಖಂಡಿತ ಅವ್ರ ಹಿಂದುಗಡೆ ಇರ್ತೇವೆ. ಆ ಸಾವಿರಾರು ಕೋಟಿ ಅನುದಾನ ತರುವಂಥ ಪ್ರಯತ್ನ ಮಾಡಲಿ, ಸಾಮರ್ಥ್ಯವನ್ನು ತೋರಿಸ್ಲಿ, ನಾವು ಖಂಡಿತ ಅವ್ರ ಬೆನ್ನಿಗೆ ಇರ್ತೇವೆ. ನಾನು ಅದಕ್ಕಿಂತ ಹೆಚ್ಚು ವಾದ ಮಾಡಲಿಕ್ಕೆ ಹೋಗಿ ಹೇಗಾದರೂ ಕ್ಷೇತ್ರಕ್ಕೆ ಅನುದಾನ ಬರಲಿ, ಅನುದಾನ ಧಾರಾಳ ತನ್ನಿ ಅಂತ ನಾನು ಹಿಂದೆಯೂ ಸಹಿತ ಮನೆ ಗೋಪಾಲ್ ಪೂಜಾರವರಿಗೂ ಸಹಿತ ಅದನ್ನ ನಿವೇದನೆ ಮಾಡಿಕೊಂಡಿದ್ದೆ, ಇವರಿಗೂ ಮಾಡ್ತೇನೆ. ನೀವು ಜೋರು, ನೀವು ಹುಷಾರು, ನೀವು ಸಾಮರ್ಥ್ಯ ಹೊಂದರು, ತನ್ನಿ ಕಾಂಗ್ರೆಸ್ ಸರ್ಕಾರದಿಂದ ಅನುದಾನ ತನ್ನಿ, ನಾವು ಶ್ರದ್ಧೆಯಿಂದ ನಿಮಗೆ ನಮಸ್ಕಾರ ಮಾಡಿಕೊಂಡು ಬೈಂದೂರಿಗೆ ಅಭಿವೃದ್ಧಿ ಆಗುವುದನ್ನು ಸ್ವೀಕಾರ ಮಾಡ್ತೇವೆ. ಈ ಒಂದು ವರ್ಷದಲ್ಲಿ ನಾವು ಹೇಳಿದ ಕೆಲಸಗಳು, ಕಾಲು ಸಂಕ ಮಳೆಗಾಲ ಬರ್ತಾ ಉಂಟೀಗ, ಕಾಲು ಸಂಕ ಹಿಂದಿನ ಸಂದರ್ಭದಲ್ಲಿ ಆದ ಸಮಸ್ಯೆ ಅಂಥದ್ದು ಈ ಸರ್ತಿ ಆಗಬಾರ್ದು ಅಂತ 5 ಕೋಟಿ ನಾವಿಟ್ಟ ಅನುದಾನಗಳೇ ಬರಲಿಲ್ಲ. ಆಮೇಲೆ ಸಿದ್ದರಾಮಯ್ಯನವರು ಉಡುಪಿಗೆ ಬಂದಾಗ ಹೇಳಿದೆವು, ಅವ್ರು 50 ಕೋಟಿ ಕೊಡ್ತೇವೆ ಅಂತ ಹೇಳಿದ್ರು. ಆ ಸಂದರ್ಭದಲ್ಲಿ ಸಹಿತ ಹೇಳಿದ್ದೆ 50 ಕೋಟಿ, ಮೊದಲು 5 ಕೋಟಿ, ಯಾಕಂದರೆ ತುರ್ತು ಸಮಸ್ಯೆಗಳು, ಈಗ ಮಳೆಗಾಲ ಬಂದಾಗ ಆಗುವಂಥ ಸಮಸ್ಯೆಗಳು ಅಂತ ಹೇಳಿದ್ದೆ. ಸೊ ಅದು ಸಹಿತ ಆಗಲಿಲ್ಲ. ಹಾಗಾಗಿ ಅದ್ರ ಬಗ್ಗೆ ವಾದಕ್ಕಿಂತ ಪರಿಸ್ಥಿತಿ ನಮಗೆ ಅರ್ಥ ಆಗ್ತದೆ, ಹಿಂದಿನ ಪರಿಸ್ಥಿತಿಯೂ ನಮಗೆ ಗೊತ್ತಿದೆ. ಆಚೆ ಈಚೆ ಕ್ಷೇತ್ರಗಳಲ್ಲಿ ಅನುದಾನ ಬಂದದ್ದಕ್ಕೂ ಕುಂದಾಪುರ ಬೈಂದೂರು ಕ್ಷೇತ್ರಕ್ಕೆ ಅನುದಾನ ಬಂದದ್ದಕ್ಕೂ ವ್ಯತ್ಯಾಸ ಗೊತ್ತಾಗ್ತದಲ್ಲ. ಸೊ ಅದನ್ನು ಅಷ್ಟು ಆಳಕ್ಕೆ ಇಳಿದು ಅನುದಾನ ತಂದುಕೊಟ್ಟದ್ದು ರಾಘವೇಂದ್ರರು, ಇವು 7 ಕೋಟಿದ್ದಾರೆ ಅನ್ನೋದ್ರಲ್ಲಿ ಪ್ರಶ್ನೆ ಇಲ್ಲ. BJP MLA ಆಗಿದ್ದಾಗ ಮಾಡೇ ಮಾಡ್ತಾರೆ, ಈಗಲೂ ಸಾಮರ್ಥ್ಯ ತೋರಿಸಲಿಕ್ಕೆ ನಮ್ಮದಂತೂ ಬೆಂಬಲ ಇದೆ. ಅಭಿವೃದ್ಧಿ ಅಂತ ಬಂದಾಗ ಅದ್ರ ಜೊತೆಗೆ ಒಂದು ಆರೋಪ ಕೇಳಿ ಬರುವಂಥದ್ದು ಭ್ರಷ್ಟಾಚಾರ ಅಂತೇಳಿ. ತಾವು ಕೂಡ ಕಿಂಡಿ ಅಣೆಕಟ್ಟುಗಳ ಬಗ್ಗೆ ಒಂದು ಧ್ವನಿಯನ್ನು ಎತ್ತಿದ್ರಿ, 14 ಕಿಂಡಿ ಅಣೆಕಟ್ಟುಗಳಿಗೆ ಅವನ್ನ ಲೀಸ್ ಮಾಡಿದ್ದೀನಿ, ಅದರ ಬಗ್ಗೆ ಹೋರಾಟ ಮಾಡ್ತೇನೆ ಅಂತ ಮಾತುಗಳನ್ನು ಕೂಡ ಹೇಳಿದರೆ, ಆ ಹೋರಾಟ ಎಲ್ಲಿಗೆ ಬಂದು ಸರ್? ಈಗ ನಾನು 14 ವೆಂಟೆಡ್ ಡ್ಯಾಮ್ಗಳನ್ನು ಗುರುತ ಮಾಡಿ ಸರ್ಕಾರಕ್ಕೆ ವರದಿ ಸಲ್ಲಿಸಿದ್ದೇನೆ. ಈ 14 ಅತಿ ಭ್ರಷ್ಟಾಚಾರ ಆಗಿದೆ ಮತ್ತು ಉಪಯೋಗಕ್ಕೆ ಬರ್ತಾ ಇಲ್ಲ. ಪರ್ಪಸ್ ಸರ್ವ ಆಗದಿದ್ದ ತಕ್ಷಣ ಅದರ ವಿರುದ್ಧ ಬೀಳುದೆ. ಅದು ನಮ್ಮ ಪಾರ್ಟಿ ಅವ ಮತ್ತೊಂದು ಪಾರ್ಟಿ ಅವನು ಪ್ರಶ್ನೆಯೇ ಇಲ್ಲ. ನಮ್ಮ ಪಾರ್ಟಿ ಅವನೊಬ್ಬನಾಗಿದ್ದರು, ಅವನೊಬ್ಬ ಕಾಂಟ್ರಾಕ್ಟರ್ ಟೈಮ್ ಬಂದಾಗ ತೋರಿಸ್ಕೋತಾನೆ ಯಾವುದೋ ಪಾರ್ಟಿಯಲ್ಲಿ, ಇಲ್ಲ ನಮ್ಮ ಪಾರ್ಟಿ ಬಂದಾಗ ನಮ್ಮ ಪಾರ್ಟಿ ಅಂತಾನೆ, ಸಂತೋಷ. ಆದರೆ ಅಲ್ಲಿ ಡ್ಯಾಮ್ ಕಟ್ಟಿದ ಮೇಲೆ ನೀರು ನಿಲ್ದಿದ ಮೇಲೆ ಅವನು ಯಾವ ಪಾರ್ಟಿ ಅಂತ ತೊಗೊಂಡು ಏನು ಮಾಡಲಿಕ್ಕಿದೆ? ಸೊ ಇದನ್ನು ಹೇಳಿದ್ದಕ್ಕೆ ಅಲ್ಲಿ ಒಂದಷ್ಟು ಜನ ಇಲ್ಲ ನಾವು ಮತ್ತೇನೋ ಸರಿ ಮಾಡ್ತೇವೆ ಅಂತೇಳಿ ಹೊರಟು, ಸಂತೋಷ ಮಾಡಿ ಕೊಡಿ, ಮಾಡಿ ಸರಿ ಮಾಡಿ ಇಡಿ, ಇಲ್ಲದೇ ಇದ್ದರೆ ನಾನು ಬಿಡುವನ್ನಲ್ಲ ಅಂತ. ಈಗಲೂ ಸಹಿತ ಬೂತ್ ನಡಿಗೆಯಲ್ಲಿ ಯಾವ್ಯಾವ ವೆಂಟೆಡ್ ಡ್ಯಾಮ್ ಸಮಸ್ಯೆ ಇದೆ, ಎಲ್ಲಿ ನೀರಲಿರಲಿಲ್ಲ, ಅಲ್ಲಿ ಹೋಗಿ ನಾನೇ ನಿಂತು ಫೋಟೋ ತೆಗೆಸಿ ರಿಪೋರ್ಟ್ ಮಾಡಿಸ್ತಾ ಇದ್ದೇನೆ. ಚುನಾವಣೆ ನಂತರ ಆ ಹೋರಾಟವನ್ನು ಮತ್ತೂ ಜೋರು ಮಾಡೋದೆ. ಏನು ಕೇಳಿದರೆ ಮುಂದೆ ಸಹಿತ ಅನುದಾನಗಳು ಮತ್ತೆ ಬೈಂದೂರಿಗೆ ಬಂದೇ ಬರ್ತದೆ. ರಾಘವೇಂದ್ರ ಧೈರ್ಯ ಇದೆ, ಯಡಿಯೂರಪ್ಪರವರ ಧೈರ್ಯ ಇದೆ, ಮೋದಿಯವರ ಧೈರ್ಯ ಇದೆ, ಅನುದಾನಗಳು ಬರ್ತವೆ. ಆದರೆ ಯಾರೂ ಸಹಿತ ಉದ್ದೇಶ ಬಿಟ್ಟ ವ್ಯವಹಾರಗಳಿಗೆ ಇಲ್ಲಿ ಸಪೋರ್ಟ್ ಸಿಗುವುದಿಲ್ಲ, ಸಿಗಬಾರ್ದು. ಮತ್ತೆ ಒಂದು ಊರಿನಲ್ಲಿ ವೆಂಟೆಡ್ ಡ್ಯಾಮ್ ಮಾಡಿ ಹಾಳಾದರೆ ನಾಳೆ ಮತ್ತೊಂದು ವೆಂಟೆಡ್ ಡ್ಯಾಮ್ ತರುವಾಗ ಇಲ್ಲ ಈ ಜಾಗಕ್ಕೆ ವೆಂಟೆಡ್ ಡ್ಯಾಮ್ ಆಗಿದ್ದಾರೆ ಅಂತಾರೆ. ನನ್ನ ಕಣ್ಣೆದುರಿಗೆ 2-3 ನೋಡಿದ್ದೇನೆ, ಅಲ್ಲಿ ನೀರು ನಿಲ್ಲಲ್ಲ, ಲೀಕೇಜ್ ಆಗ್ತದೆ, ಅದಕ್ಕೆ ಯಾರು ಹೊಣೆ? ಊರಿನವರು ಸಹಿತ ಹೊಣೆ ಅಂತ ಹೇಳಿದ್ದೇನೆ, ಯಾಕಂದರೆ ಅವರು ಸಹಿತ ತಿರುಗಿ ಬೀಳಬೇಕಲ್ಲಿ, ತಿರುಗಿ ಬಿದ್ದು ಅದನ್ನು ಸರಿ ಮಾಡಿಸ್ಕೋಬೇಕು ಅಂತ.
ಉದ್ದೇಶ ಸರಿ ಆಗದೆ ಇದ್ರೆ ಅದು ಯಾವುದನ್ನು ಬಿಡುವ ಪ್ರಶ್ನೆ ಇಲ್ಲ. ನಿಮ್ಮ ಧ್ವನಿ ಅರಣ್ಯ ರೋದನ ಆಗತ್ತೆ ಅಂತೇಳಿ ನಿಮ್ಗೆ ಅನಿಸ್ತಾ ಇಲ್ವಾ ಸರ್? ಈ ನಡುವೆ ಇವರೆಲ್ಲರ ನಡುವೆ ನೀವು ಒಂದು ಧ್ವನಿ ಖಂಡಿತವಾಗಿ ತಲುಪುತ್ತಾ, ಅದು ಎಫೆಕ್ಟಿವ್ ಆಗುತ್ತಾ ಅನ್ನೋದು ಎಲ್ರಿಗೂ ಆ ರೀತಿ ಅಪನಂಬಿಕೆ ಇದೆ. ಆದರೆ ಕೆಲವೊಂದು ವಿಷಯಗಳಲ್ಲಿ ಹೇಗೆ ನನ್ನನ್ನು ಬೈಂದೂರಿನವ್ರು ರಿಸೀವ್ ಮಾಡಿದಾರನ್ನೋ ನನಗೆ ಗೊತ್ತುಂಟು. ಆದರೆ ಕೆಲವೊಂದು ವಿಷಯಗಳಲ್ಲಿ ನಾನು ಹೇಗೆ ಬುದ್ಧಿವಂತ ಅನ್ನೋದು ನನಗೆ ಅಂದಾಜಿದೆ. ನಿಮ್ಗೆ ಇದು ಯಾವುದು ಗಟ್ಟಿ ಸ್ವರ ಮಾಡಿ ಬೊಬ್ಬೆ ಹೊಡೆದು ತೋರಿಸುವ ವಿಷಯಗಳಲ್ಲ. ಆ ಫೈಲ್ಗಳನ್ನು ಎಲ್ಲಿ ರೆಡಿ ಮಾಡಬೇಕು, ಎಲ್ಲಿಗೆ ಮುಟ್ಟಿದ್ರೆ ಅವ್ರು ಎಲ್ಲಿಗೆ ಬರ್ತಾರೆ ಅದು ನನಗೆ ಗೊತ್ತಿದೆ. ಇದು ಯಾವುದು ಸಹಿತ ಸಂತೆಯಲ್ಲಿ ಜೋರಾಗಿ ಫೋನ್ ಮಾಡಿ ಬೈದು ಮುಗಿಸುವ ವಿಷಯಗಳಲ್ಲ. 10-6 ವರ್ಷ ಹೋದರೂ ಆ ಫೈಲ್ಗಳು ತುದಿ ಮುಟ್ಟದೆ ಅವ್ರ ದಾರಿ ಬಿಡುವುದಿಲ್ಲ, ಅವ್ರ ದಾರಿಗೆ ಬರುವುದಿಲ್ಲ. ಇಷ್ಟು ಮಾಡಿ ತೋರಿಸ್ಲಿಕ್ಕಿದೆ. ನಾನು ತುಂಬ ಅಗತ್ಯದ ಇದು ಮಾತುಕತೆಗಿಂತ ಅದನ್ನು ಮಾಡಿ ತೋರಿಸಿದ ಮೇಲೆ ವಿಶ್ವಾಸ ಬರ್ಬೋದು ಜನರಿಗೆ ಅಂತ. ಕಳೆದ ಬಾರಿ ಪ್ರೆಸ್ ಮೀಟ್ ಅಂತ ಒಂದು ಮಾತನ್ನು ಹೇಳಿದ್ರಿ, ತಮ್ಮ ಕಾರ್ಯಕರ್ತರಿಗೆ ಬೆದರಿಕೆಯನ್ನು ಹಾಕ್ತಾ ಇದ್ದಾರೆ ಅನ್ನುವಂಥದ್ದು ಹೇಳಿದ್ರಿ. ಏನು ಅದು ನಿಜವಾಗ್ಲೂ ಆ ಥರದ ಒಂದು ಬೆದರಿಕೆ ಇದೆಯಾ ಅಂತೇಳಿ? ಅದು ಇತ್ತೀಚೆಗೆ ಆರಂಭ ಆದದ್ದು. ಅದು ನೇರವಾಗಿ ಸಹಿತ ನಾವು ಹೇಳ್ಬೋದಾದ ರೀತಿಯಷ್ಟು ಉದಾಹರಣೆಗಳಿದೆ. ಆದರೆ ಒಂದು ಅರ್ಥ ಮಾಡ್ಕೋಬೇಕು, ರಾಜಕೀಯ ಅನ್ನುವಂಥದ್ದು ಈ ಬೆದರಿಕೆಯಿಂದ ಪಾಳೆಗಾರಿಕೆಯಿಂದ ನಡೀತದ ಈಗಿನ ಜನ್ರೇಷನ್ನಲ್ಲಿ ಅಂತ ಅರ್ಥ ಮಾಡ್ಕೋಬೇಕು. ಹೌದು, ನಮ್ಮ ಕಾರ್ಯಕರ್ತರಿಗೆ ಫೋನ್ ಬರ್ತದೆ, ಬೆಳ್ಳಾಲ ಆಚೆ ಕಡೆಗೆಲ್ಲ ಫೋನ್ ಬರ್ತದೆ, ನಿನ್ನ ಮಗನ ಉದ್ಯೋಗವನ್ನು ತಪ್ಪಿಸ್ತೇನೆ, ನಿನ್ನ ವ್ಯವಹಾರನ ನಿಲ್ಲಿಸ್ತೇನೆ ಅಂತ ಬರ್ತದೆ. ನಾನು ಹೇಳೋದು, ಆಯ್ತಪ್ಪ ನಿಮ್ಮ ಬೆದರಿಕೆಯಿಂದ ಅವನು ಹೆದರ್ತಾನೆ ಅಂದ್ಕೋತೀರಲ್ವ ನೀವು ಅಂತ. ಆದರೆ ನಾನು ಹೇಳೋದು, ಅವನು ನೊಂದ್ಕೋತಾನೆ ಅಂತ. ಅವನ ಮನಸ್ಸಿನಲ್ಲಿ ಒಂದು ಬೇಜಾರು ಉಳಿತು, ಅವನಿಗೊಂದು ನಷ್ಟ ಉಳಿತು. ನಾನು ಹೇಳೋದು, ನಮ್ಮಿಂದಾಗಿ ಒಬ್ಬನಿಗೆ ವ್ಯವಹಾರ ಕೊಡಲಿಕ್ಕಾಗೋದಿಲ್ಲ, ನಮ್ಮಿಂದಾಗಿ ಒಬ್ಬನಿಗೆ ಉದ್ಯೋಗ ಕೊಡಲಿಕ್ಕಾಗೋದಿಲ್ಲ, ನಾವು ತಪ್ಪಿಸ್ತೇವಂತೇಳಿ ಹೇಳೋದು ಎಷ್ಟು ಸರಿ? ಈಗ ಇಲ್ಲಿ ನಮ್ಮಲ್ಲಿ ಕಾನೂನಿನ ಸಮಸ್ಯೆಯಿಂದಾಗಿ, ಕಾನೂನಿನ ತೊಡಕಿಂದಾಗಿ ಎಲ್ಲ ಕಲ್ಲಣೆಗಳು ನಿಂತಿದೆ, ಸ್ಯಾಂಡ್ ಸೋರ್ಸ್ ಅನ್ನುವಂಥ ನಿಂತಿದೆ. ವೈಜ್ಞಾನಿಕ ಕಾರಣ ಮತ್ತು ಸೂತ್ರಗಳಿಲ್ಲ. ಅದೆಲ್ಲದರ ಪರಿಣಾಮ ಇಡೀ ಜಿಲ್ಲೆ ಶೋಷಣೆಗೆ ಒಳಗಾಗ್ತಾ ಇದೆ. ಕನ್ಸ್ಟ್ರಕ್ಷನ್ ಇಲ್ಲ, ಕನ್ಸ್ಟ್ರಕ್ಷನ್ ಇಲ್ಲದ ತಕ್ಷಣ ಮೇಸ್ತ್ರಿ ಕೆಲಸ ಇಲ್ಲ, ಹಾರ್ಡ್ವೇರ್ ಅಂಗಡಿ ಹಾಕಿದವ್ರಿಗೆ ಕೆಲಸ ಇಲ್ಲ, ಮನೆ ಗೃಹ ಪ್ರವೇಶಗಳಾಗ್ತಾ ಇಲ್ಲ. ಇಡೀ ಜಿಲ್ಲೆ ಅಭಿವೃದ್ಧಿ ಶೋಷಣೆಯಲ್ಲಿದೆ. ಅದ್ರ ಜೊತೆಗೆ ಪುನಃ ಯಾರೋ ಟಿಪ್ಪರ್ ಹಾಕ್ಕೊಂಡಿದ್ದಾನೆ, ಯಾರೋ ಒಂದು ಸಣ್ಣ ವ್ಯವಹಾರ ನಡೆಸ್ತಿದ್ದಾನೆ, ನಿನಗೆ ನಿನ್ನ ವ್ಯವಹಾರ ನಾನು ನಿಲ್ಲಿಸ್ತೇನೆ ಅಂತ ಹೇಳೋದು ಮನುಷ್ಯ ಮೆಚ್ಚುತ್ತಾನ ದೇವರು ಮೆಚ್ಚುತ್ತಾರ ಅಂತ ಕೇಳೋದು. ಈ ದಬ್ಬಾಳಿಕೆ, ಈ ಪಾಳೆಗಾರಿಕೆ, ರಾಜಕೀಯ ಸೋತೆ ಹಿಂದಿನ ಸರ್ತಿ ನನ್ನನ್ನು ಆಯ್ಕೆ ಮಾಡಿದ್ದು ಜನ ಅನ್ನೋದು ನನಗೆ ಸ್ಪಷ್ಟ ಗೊತ್ತಿದೆ. ಇದು ಒಳ್ಳೆಯದಲ್ಲ ಅಂತ. ಉಪಕಾರ ಮಾಡಿ, ರಾಜಕೀಯ ಮಾಡಿ, ಅವನಿಗೊಂದು ಉಪಕಾರ ಮಾಡ್ತೀರಿ, ಅವನು ನಾಳೆ ನಿಮ್ಮ ಜೊತೆ ಬರ್ತಾನೆ, ನಾವೇನು ಮಾಡಲಿಕ್ಕಾಗೋದಿಲ್ಲ. ನಾವು ಅಷ್ಟು ಉಪಕಾರ ಮಾಡಿದರೆ ಅವನನ್ನು ಇಟ್ಕೋಬೋದು. ಆದರೆ ಈ ಅಪಕಾರ, ಈ ತೊಂದರೆ ಏನು ಮಾಡಬೇಕು? ನಾನು ಈಗ ವಾಪಸ್ಸಾಗಬೇಕಾ? ಅವನೊಬ್ಬ ಅವನ ವ್ಯವಹಾರಕ್ಕೆ ಹೆದರಿ ಅವ್ರ ಜೊತೆಗೆ ಹೋದ, ನಾನು ವಾಪಸ್ ಹೇಳ್ದ, ನೀನೀಗ ಅವ್ರ ಜೊತೆಗೆ ಹೋದರೆ ನೀನು ವ್ಯವಹಾರಕ್ಕೆ ಮಾಡ್ತೀನಿ ಅಂತ ಕೆಟ್ಟ ಸಂಪ್ರದಾಯ ಶುರು ಮಾಡೋದ ಬೈಂದೂರಿನಲ್ಲಿ. ಸೊ ಒಂದು ಅರ್ಥ ಮಾಡ್ಕೋಬೇಕು. ಮೊನ್ನೆ ಒಂದಷ್ಟು ಜನ ಕಾರ್ಯಕರ್ತರು ಎದ್ದರು, ವಿಪರೀತ ಟಾರ್ಚರ್ ಕೊಡ್ತಾ ಇದ್ದಾರೆ, ಧಮಕಿ ಕೊಡ್ತಾ ಇದ್ದಾರೆ. ನಾವು ಕಾರ್ ಅಡ್ಡ ಹಾಕ್ತೇವೆ, ನಾವು ದಾಳಿ ಮಾಡ್ತೇವೆ ಅಂತ ರೆಡಿ ಆದರು. ನಾನು ಹೇಳಿದೆ, ಬೈಂದೂರಿನಲ್ಲಿ ಆ ಕೆಟ್ಟ ಸಂಪ್ರದಾಯ ಬೇಡ, ಅದು ನನ್ನ ಜವಾಬ್ದಾರಿ. ನೀವ್ಯಾರು ಅಡ್ಡ ಹಾಕ್ಲಿಕ್ಕೆ ಹೋಗಬೇಡಿ, ನೀವ್ಯಾರು ವಾಪಸ್ ತಿರುಗಿ ಬೀಳಲಿಕ್ಕೆ ಹೋಗಬೇಡಿ. ನಾನು ಎಷ್ಟು ವರ್ಷ ದ್ವೇಷ ಇಟ್ಕೋತೇನೆ, ಎಷ್ಟು ವರ್ಷ ಅದ್ರ ಬೆನ್ನಿಗೆ ನಿಲ್ತೇನೆ ಅಂತ ಯಾರು ಧಮಕಿ ಹಾಕ್ತಾ ಇದ್ದಾರೆ ಕಾರ್ಯಕರ್ತರಿಗೆ, ಅವರೆಲ್ಲರೂ ನನ್ನನ್ನು 10-6 ವರ್ಷದಿಂದ ನೋಡಿದವರು. ಈ ಸಂದರ್ಭದಲ್ಲಿ, ಚುನಾವಣೆ ಸಂದರ್ಭದಲ್ಲಿ, ಚುನಾವಣೆ ಅನ್ನೋದು ಬೇರೆ ದಿಕ್ಕಿಗೆ ಹೋಗೋದು ಬೇಡ. ಎಲ್ಲರೂ ಬೈಂದೂರಿನ ಅಭಿವೃದ್ಧಿ, ಬೈಂದೂರಿನ ಕನಸು, ರಾಷ್ಟ್ರೀಯತೆ ವಿಚಾರದಲ್ಲಿದ್ದಾರೆ. ಈ ಎಲ್ಲವೂ ಕ್ಷುಲ್ಲಕ ರಾಜಕಾರಣಗಳೆಲ್ಲವೂ ಕ್ಷಣಿಕ, ಅದು ಅದೇನು ಜಾಸ್ತಿ ಟೈಮ್ ನಡೆಯುವುದಿಲ್ಲ. ಅದರ ಪರಿಣಾಮವನ್ನು ಅವರು ಆಗಾಗ ಅನುಭವಿಸಿದ್ದಾರೆ ಸಹಿತ. ನಾನು ಪುನಃ ಅವ್ರಿಗೆ ಹೇಳೋದು, ಅಭಿವೃದ್ಧಿಯಲ್ಲಿ ಕಾಂಪಿಟೇಷನ್ ಕೊಡಿ, ಉಪಕಾರ ಮಾಡೋದ್ರಲ್ಲಿ ಕಾಂಪಿಟೇಷನ್ ಕೊಡಿ, ಆಗ ಇಬ್ಬರೂ ಸಹಿತ ಬೇರೆ ಒಳ್ಳೆ ದಾರಿಗೆ ಹೋಗೋಣ. ಈ ರೀತಿಯಲ್ಲಿ ಮಾಡಲಿಕ್ಕೆ ಹೊರಟಾಗ ನಾಳೆ ನಮ್ಮ ಕಾರ್ಯಕರ್ತರು ಕೇಳೋದಿಲ್ಲ, ನಾಳೆ ನಾನು ಕೇಳೋದಿಲ್ಲ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಈ ಬಾರಿ ಈಶ್ವರಪ್ಪನವರು ಸ್ಪರ್ಧೆಯಲ್ಲಿದ್ದಾರೆ, ವಿಶೇಷವಾಗಿ ಬೈಂದೂರು ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ಬೂತ್ ಮಟ್ಟದವರೆ ಕೂಡ ಸಂಘಟನೆಯನ್ನು ಮಾಡ್ತಾ ಇದ್ದಾರೆ. ಇದು ನಿಮ್ಮ ಲಕ್ಷ ಲೀಡು ಅಭಿಯಾನಕ್ಕೆ ಎಲ್ಲರೂ ಹೊಡೆತ ಕೊಡುತ್ತಾ? ನಾನೀಗ ಆ ವಿಷಯಕ್ಕೆ ತುಂಬ ಏನು ಹೇಳಲಿಕ್ಕೆ ಹೋಗೋದಿಲ್ಲ. ನಮ್ಮ ಕಾರ್ಯಕರ್ತರು ಪ್ರತಿ ಬೂತಿನಲ್ಲಿ ಅವರ ಯೋಚನೆ ಇದೆ. ನಮ್ಮ ಪಕ್ಷದ ಸಾಮರ್ಥ್ಯ ಏನು, ನಮ್ಮ ಪಕ್ಷದ ಕಾರ್ಯಕರ್ತರು ಏನು, ನಮ್ಮ ಪಕ್ಷದ ಕಾರ್ಯಕ್ರಮ ಏನು ಅಂತ ಅದನ್ನು ತೋರಿಸುವ ಚಾಲೆಂಜಿನಲ್ಲಿ ಆಯಾ ಬೂತಿನ ಕಾರ್ಯಕರ್ತ ಇದ್ದಾನೆ. ಅವ ಅವನು ಬರುವಂಥ ಎಲ್ಲ ಸಮಸ್ಯೆಗಳನ್ನು ಅವ ಎದುರಿಸ್ತಾನೆ. ಕೊನೆಗೂ BJP ಏನು ಅಂತ ಇಟ್ಕೊಳ್ಬೇಕಾದವನು ಅವನು, ಮತ್ತು ಕೊನೆಗೂ ಶಾಶ್ವತವಾದ ವ್ಯವಸ್ಥೆ ಮಾಡಬೇಕಾದವನು ಅವನು. ಶಾಶ್ವತ ಯಾವುದು? ಪಕ್ಷ, ಸಂಘಟನೆ, ಅಭಿವೃದ್ಧಿ. ಸೊ ಅದನ್ನು ಅವನು ನಡೆಸ್ಕೊಂಡೇ ನಡೆಸ್ಕೋತಾನೆ, ಮತ್ತು ಬರುವಂಥ ಎಲ್ಲ ಸಮಸ್ಯೆಗಳಿಗೂ ಅವನ ಹತ್ರ ಸ್ಪಷ್ಟ ಉತ್ತರ ಇರ್ತದೆ. ಕರಾವಳಿಯಲ್ಲಿ ಎರಡು ಲೋಕಸಭಾ ಕ್ಷೇತ್ರದಲ್ಲಿ ಕೂಡ, ದಕ್ಷಿಣ ಕನ್ನಡ ಇರ್ಬೋದು, ಉಡುಪಿಯಲ್ಲಿ ಇರ್ಬೋದು, ಕೋಟ ಶ್ರೀನಿವಾಸ ಪೂಜಾರಿ ಇರ್ಬೋದು, ಚೌಟ ಅವರು ಇರ್ಬೋದು, ಇಬ್ಬರು ಕೂಡ ತಮ್ಮ ಚುನಾವಣೆಯಲ್ಲಿ ವಿಶೇಷವಾಗಿ ತೊಡಗಿಸಿಕೊಂಡವರು. ಈ ಬಾರಿ ಇಬ್ಬರು ಕೂಡ ಸ್ಪರ್ಧೆಯಲ್ಲಿದ್ದಾರೆ, ಈ ಬಗ್ಗೆ ಏನು ಹೇಳಿದ್ದಕ್ಕೆ? ನನಗೆ ನನ್ನ ಜೀವನದಲ್ಲಿ ಒಂದು ಸಂಭ್ರಮದ ಕ್ಷಣ ಅವರಿಬ್ಬರಿಗೆ ಟಿಕೆಟ್ ಆಗೋದು.
ಇಬ್ಬರೂ ಸಹಿತ ನನ್ನ ಚುನಾವಣೆಗೆ ಬೆನ್ನು ಕೊಟ್ಟವರು. ವಿಶೇಷವಾಗಿ ಶ್ರೀನಿವಾಸ ಪೂಜಾರರು, ಅವರೊಬ್ಬರು ನನಗೊಂದು ಆದರ್ಶ ಪುರುಷ ರಾಜಕೀಯದಲ್ಲಿ. ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನು ಪಕ್ಷ ಎಲ್ಲಿವರೆಗೆ ತಗೊಂಡು ಹೋದರು, ತನ್ನ ಸಾಮಾನ್ಯತೆ ಅಥವಾ ಸರಳತೆ ಅನ್ನುವಂಥದ್ದು ಬಿಡಲಿಲ್ಲ. ಅವರನ್ನು ದೂರು, ಅವ್ರು ಏನು ದೂರ್ತಾ ಇದ್ದಾರಳಿ, ಅವ್ರು ಮನೆ ಕಟ್ಟಿದ್ದಾರೆ ಅಂತ ದೂರ್ತಾರೆ. ಅವರು ಅದರ ಅವ್ರಿಗೆ ಏನು ಹೇಳುದು ನಾನು, ಅವರ ದುರದೃಷ್ಟ, ಅವ್ರಿಗೆ ದೂರ್ಲಿಕ್ಕೆ ಬೇರೆ ವಿಷಯ ಇಲ್ಲ. ಅವ್ರದ್ದೇ ಜಾಗದಲ್ಲಿ ಇನ್ಯಾರೋ ಒಬ್ಬ ಮೂರು ಸರ್ತಿ ಮಿನಿಸ್ಟರ್ ಆಗಿದ್ದರೆ ಮನೆಗಳನ್ನು ಲೆಕ್ಕ ಮಾಡಲಿಕ್ಕಾಗದಿದ್ದಷ್ಟು ಮನೆ ಕಟ್ಟಿಡ್ತಿದ್ರು. ಅವ್ರಿಗೆ ಬರುವ ಸರ್ಕಾರಿ ಸಂಬಳದಲ್ಲೇ ಅವ್ರು ಫೈಲ್ ಮಾಡಿ ಇಟ್ಕೊಂಡು ಅವ್ರ ಮನೆ ಕಟ್ಟಿ ತೋರಿಸ್ತಾರೆ, ಅದನ್ನು ದೂರುವ ವಿಷಯ ಅಂತ ಮಾಡ್ತಾರೆ. ಆದರೆ ಆ ಮನುಷ್ಯ ಎಷ್ಟು ಗ್ರೇಟು ಅಂತೇಳಿ ಹೇಳೋದಕ್ಕೆ ನಾನೇ ಒಂದು ಉದಾಹರಣೆ ಅಂತ ಹೇಳ್ತೇನೆ. ಬೈಂದೂರಿನಲ್ಲಿ ಎಲ್ಲರೂ ಕೈ ಬಿಟ್ಟಾಗ ಹಲಡಿ ಶ್ರೀನಿವಾಸ ಶೆಟ್ಟರು ಧೈರ್ಯ ಕೊಟ್ಟರು, ನಾನಿದ್ದೇನೆ ಚಿಂತೆ ಮಾಡಬೇಡ ಅಂತೇಳಿ ಹೇಳಿ. ಅವ್ರು ಹೇಳಿದ್ರೆ ಅದೆಷ್ಟು ಧೈರ್ಯ ಅಂತ ನಂಗೆ ಗೊತ್ತಿದೆ. ಶ್ರೀನಿವಾಸ ಪೂಜಾರರು ಬೆನ್ನಿಗೆ ನಿಂತರು, ಪ್ರತಿ ಹಳ್ಳಿಗೂ ನನ್ನ ಜೊತೆಗೆ ಬಂದರು. ಯಾವುದೇ ವ್ಯವಸ್ಥೆಯಲ್ಲಿ ಜಾತಿ ವ್ಯವಸ್ಥೆ ಆಗದಾಗೆ ನೋಡಿಕೊಂಡ್ರು ಅವರು. ಅವರು ನೇರವಾಗಿ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಎರಡೇ ಜಾತಿ ಅನ್ನೋದನ್ನು ಪ್ರೂವ್ ಮಾಡಿದರು. ಇಲ್ಲಿರುವ ಕಾರ್ಯಕರ್ತರು ಶ್ರೀನಿವಾಸ ಪೂಜಾರಿ ಇದ್ದಾರೆ ಅನ್ನುವ ಕಾರಣಕ್ಕೆ ಅವರು ಬೆನ್ನಿಗೆ ನಿಂತರು, ನಮ್ಮ ಜೊತೆಗೆ ನಿಂತರು. ಸೊ ಇಂಥ ಒಂದು ಉಪಕಾರ ಮಾಡಿದ ಶ್ರೀನಿವಾಸ ಪೂಜಾರನ್ನು ನನ್ನ ಜೀವನದಲ್ಲಿ ಮರೀಲಿಕ್ಕೆ ಪ್ರಶ್ನೆ ಇಲ್ಲ. ನಾವು ಅಂಥ ವ್ಯಕ್ತಿಯನ್ನು ಅಭ್ಯರ್ಥಿಯಾಗಿ ಕಂಡಾಗ ಇದು ಜೀವನದಲ್ಲಿ ಒಂದು ಸೌಭಾಗ್ಯ. ಶ್ರೀನಿವಾಸ ಪೂಜಾರಂಥವ್ರನ್ನು ಎಂ ಪಿ ಅಭ್ಯರ್ಥಿ ಮಾಡುವಂಥದ್ದು ಇದು ನೋಡೋದೇ ಒಂದು ಭಾಗ್ಯ. ಸೊ ಅದು ಒಂದು ಖುಷಿ. ಜೊತೆಗೆ ಸೈನಿಕನಾಗಿದ್ದಂಥ ಕ್ಯಾಪ್ಟನ್ರು ಚೌಟ್ರು ನನಗೆ ಕೊನೆಯಲ್ಲಿ ಅವರನ್ನು ಉಸ್ತುವಾರಿಯಾಗಿ ಕೊಡಲಾಯಿತು ಕೊನೆಯ ಸಂದರ್ಭದಲ್ಲಿ. ಆದರೆ ಅವರು ಬಂದವರು ಒಬ್ಬ ಸೈನಿಕ ಹೇಗೆ ಸೈನ್ಯವನ್ನು ಕಟ್ತಾನೆ ಅದನ್ನು ಮಾಡಿ ತೋರಿಸಿದರು. ಅವರು ಚೌಟ್ರು ಅಂತೇಳಿ ಹೇಳಿದರೆ ಏನು ಅಂತೇಳಿ ಹೇಳಿ ಬೈಂದೂರಿನವ್ರಿಗೆ ಗೊತ್ತಿದೆ. ಸೊ ಅವರಿಗೆ ಟಿಕೆಟ್ ಆಗೋದು ಅದು ಮತ್ತು ನಮ್ಮ ಸಂಭ್ರಮಕ್ಕೆ ಕಾರಣ. ಸೊ ಇವರಿಬ್ಬರ ಹೆಸರಲ್ಲಿಯೇ, ಒಬ್ಬ ಅಭ್ಯರ್ಥಿಗಳ ಹೆಸರಲ್ಲೇ ಟಿಕೆಟ್ಗೆ ಜನರಲ್ಲಿ ಹೋಗಿ ಓಟ್ ಕೇಳಲಿಕ್ಕೆ ಸಾಮರ್ಥ್ಯ ಇರುವಂಥ ಎರಡು ಅಭ್ಯರ್ಥಿಗಳು ಯಾರು ಕೇಳಿದರೆ ಶ್ರೀನಿವಾಸ ಪೂಜಾರ ಮತ್ತು ಕ್ಯಾಪ್ಟನ್ ಚೌಟ್ ಅವರು. ಅವ್ರ ಹೆಸರಲ್ಲಿ ಸಹಿತ ನಾವು ಹೋಗಿ ಮಾತಾಡ್ಬೋದು ಅನ್ನುವಂಥದ್ದು ಇದು ನಮ್ಮ ಪಕ್ಷದ ವಿಶೇಷ, ಆ ಅಭ್ಯರ್ಥಿಗಳ ವಿಶೇಷ. ಇಬ್ಬರಿಗೂ ಸಹಿತ ಕೊಲ್ಲೂರು ಮೂಕಾಂಬಿಕೆಯ ಆಶೀರ್ವಾದ ಇದ್ದು ಅವ್ರು ಗೆದ್ದು ಬರ್ತಾರೆ. ಕಳೆದ ಚುನಾವಣೆ ಆದ ನಂತರ ಇವತ್ತಿನ ತನಕ ಕಾರ್ಯಕರ್ತರನ್ನು ಕೆಲವು ಸಂದರ್ಭ ನೇರವಾಗಿ ಭೇಟಿ ಆಗ್ಲಿಕ್ಕೆ ಸಾಧ್ಯ ಆಗದೇ ಇರ್ಬೋದು ತಾವೇ ಹೇಳಿದಾಗೆ, ಈಗ ನೀವು ಎಲ್ಲರನ್ನು ಭೇಟಿ ಆಗ್ತಾ ಇದ್ದೀರಿ ಪ್ರತಿ ಬೂತ್ನಲ್ಲೂ, ಈ ಅನುಭವಗಳನ್ನು ಒಟ್ಟಾರೆ ಹೇಳುವುದಾದ್ರೆ ಸರ್? ಅದರಲ್ಲಿ ಎರಡು ಸುಂದರ ದೃಶ್ಯಗಳಿದೆ. ಒಂದು ನಮ್ಮ ಕಾರ್ಯಕರ್ತ, ಇನ್ನೊಂದು ನಮ್ಮ ಕ್ಷೇತ್ರ. ಎಲ್ಲ ಬೂತ್ಗಳಿಗೆ ಹೋಗುವಾಗ ಆ ಬೂತ್ಗಳದ್ದು ದೃಶ್ಯಗಳಿದೆ. ಉದಾಹರಣೆಗೆ 90 ಮಚ್ಚಟ್ಟಿನಂಥ ಬೂತ್ಗಳು, ಗುಡ್ಡ ಹತ್ತಿ ಗುಡ್ಡ ಎಳೆದು ಹೋಗುವಂಥ ಬೂತ್ಗಳು, ಇನ್ನೊಂದಷ್ಟು ಬೂತ್ಗಳು ಕುದುರುಗಳು ದೋಣಿ ದಾಟಿ ಹೋಗಿ ತಲುಪುವಂಥ ಬೂತ್ಗಳು, ಇನ್ನೊಂದಷ್ಟು ಬೂತ್ಗಳು ಸಮುದ್ರ ದಡದಲ್ಲಿರುವಂಥ ಬೀಚಿನಲ್ಲಿರುವ ಬೂತ್ಗಳು. ಬೈಂದೂರಿನ ಬ್ಯೂಟಿ ಸೌಂದರ್ಯ ಅದು ಏನು ಕೇಳಿದರೆ ಅಷ್ಟು ಬೂತ್ಗಳಿಗೆ ಹೋದರೆ ಮಾತ್ರ ಸಿಗ್ತದೆ. ಮತ್ತು ಪ್ರತಿ ಜನರ ಸಂಸ್ಕೃತಿ, ಒಂದಷ್ಟು ಆ ಹೋಳಿ ಸಂಸ್ಕೃತಿಯವರು, ಮತ್ತೊಂದಷ್ಟು ರೀತಿಯ ಎಲ್ಲ ಬದುಕಿನ ಬೇರೆ ಬೇರೆ ರೀತಿ. ನನ್ನ ಬೈಂದೂರಿನಲ್ಲೇ ಇಷ್ಟು ವೆರೈಟಿ ಉಂಟು, ಇಷ್ಟು ದೊಡ್ಡ ಜೀವನಗಳಿದೆ. ಪ್ರಕೃತಿ ದೃಶ್ಯವೂ ಹಾಗೆ, ಮನುಷ್ಯ ಜೀವನವೂ ಹಾಗೆ, ಇಷ್ಟು ಚಂದದ ಒಂದು ದೃಶ್ಯ. ಎರಡನೇ ನಮ್ಮ ಕಾರ್ಯಕರ್ತರು, ನಮ್ಮ ಕಾರ್ಯಕರ್ತರು ಯಾಕೆ ಗ್ರೇಟ್ ಅಂತ ಹೇಳಿದರೆ ಪುನಃ ಬೂತಿಗೆ ಹೋಗಿ ನೋಡಬೇಕು. ಅಲ್ಲಿನ ಸಮಸ್ಯೆಗಳೇ ಬೇರೆ, ಅಲ್ಲಿನ ಸವಾಲುಗಳೇ ಬೇರೆ, ಅಲ್ಲಿ ಅವರು ಸಾಧಿಸಬೇಕಾದ ಬೇರೆ. ಅದೆಲ್ಲವನ್ನು ಮಾಡಿ ಈ ಬಿ ಜೆ ಪಿ ಬಾವುಟ ಹಾರಿಸ್ತಾ ಇರ್ತಾರೆ. ನಾವು ಅವನಿಗೆ ಬೆನ್ನಿಗೆ ನಿಲ್ದಿದ್ದಾಗ ಅಥವಾ ಅವನಿಗೆ ಬೇಸರ ಆದಾಗ ಅವನು ಎಷ್ಟು ಗಟ್ಟಿಯಾಗಿ ಬೈದರೂ ಅದನ್ನು ಕೇಳಲಿಕ್ಕೆ ನಾವು ಅರ್ಹರು. ನಮ್ಮನ್ನು ಗೆಲ್ಲಿಸುವಾಗ ಅವನು ಹೇಳಿದ್ದಾನೆ, ಈ ಬೂತಿಗೆ ಬರೋದು ಬೇಡ, ನಿಮ್ಗೆ ಎಲ್ಲ ಅಪಾಯ ಇದೆ ನೋಡ್ಕೊಳ್ಳಿ, ಇಲ್ಲಿ ನಾನು ನೋಡ್ತೇನೆ ಅಂತೇಳಿ ಹೇಳಿ. ಅವನ ಯಾವುದೋ ಒಂದು ಕಾರ್ಯಕ್ರಮಕ್ಕೆ, ಅವನ ಯಾವುದೋ ಕರೆಗೆ ನಾನು ಸಿಗದಿದ್ದಾಗ ಅವನು ಬೇಜಾರು ಮಾಡಿಕೊಳ್ಳೋದು ಸಹಜ ಇದೆ. ಆದರೆ ನನ್ನ ಕರ್ತವ್ಯ ಏನು ಕೇಳಿದರೆ ಕೊನೆಗೂ ಅವನಿಗೆ ಸಿಗಬೇಕು. ಆದರೆ ಒಂದಷ್ಟು ಕಾರ್ಯಕರ್ತರು ಅನ್ನುವ ಹೆಸರಿನಲ್ಲಿ ಒಂದಷ್ಟು ಕೆಟ್ಟ ಶಬ್ದಗಳನ್ನು ಉಪಯೋಗಿಸೋದು, ಆಕ್ರೋಶಗಳನ್ನು ಮಾಡೋದು, ಅದನ್ನು ಸಹಿತ ನೋಡಿದೆ. ಆದರೆ ಅದು ಅವನು ಬಗ್ಗೆ ಸಹಿತ ಮಾತಾಡುವನ್ ಕೊನೆಗೆ ಯಾರು ಕೇಳಿದರೆ ಬೂತಿನ ಕಾರ್ಯಕರ್ತ. ಆದರೆ ನಾನು ಹೋಗಿ ಕಾರ್ಯಕರ್ತರ ಶರಣಾಗುವುದರಲ್ಲಿ, ಕಾರ್ಯಕರ್ತರು ಹೇಳಿದ್ರಲ್ಲಿ ಕೇಳುವುದರಲ್ಲಿ ನನಗೆ ಯಾವ ಬೇಸರವೂ ಇಲ್ಲ. ಆದರೆ ಅವರ ನಿರೀಕ್ಷೆಗಳು ವಿಪರೀತ ಇರುವುದರಿಂದ, ನಮಗೆ ಬೂತಿನಲ್ಲಿ 50 ಕಾರ್ಯಕರ್ತರಿರ್ತಾರೆ, 50 ಜನರಿಗೂ ನಿರೀಕ್ಷೆಗಳು 50 ಬೇರೆ ಬೇರೆ ಇರ್ತದೆ. ಕೊನೆಗೆ ಪಕ್ಷದ ಲಾಭಕ್ಕೆ ಆಗಿರ್ತದೆ, ಅವ್ರು ಯಾರೂ ವೈಯಕ್ತಿಕ ಕೇಳೋದಿಲ್ಲ. ಸೊ ಕಾರ್ಯಕರ್ತರು ಬೇಸರ ಮಾಡಿಕೊಂಡು ತುಂಬ ಇತ್ತು. ನಾನು 4-5 ಆಫೀಸು, 10-12 ಜನ ಸ್ಟಾಫ್ಗಳು, ನಮ್ಮ ಕಾರ್ಯಕರ್ತರು ಹೇಳಿದ ಕೆಲಸಗಳಿಗೆ ಅವರು 4 ನನ್ನ ಹತ್ರ ತಿರುಗಬಾರ್ದು ಅಂತೇಳಿ ಹೇಳಿ ಯಾರೋ ಸ್ಟಾಫ್ಗಳನ್ನು ಕಳಿಸಿಕೊಟ್ಟು, ಅದೇನೋ ಜೆರಾಕ್ಸ್ ತರಬೇಕಂದ್ರೆ ನೀವೇ ಹೋಗಿ ತನ್ನಿ, ಅವ್ನು ತಿರುಗಬಾರ್ದು ಅಂತೇಳಿ ಹೇಳಿ ಮಾಡಿ, ಇಷ್ಟೆಲ್ಲ ಸರ್ವಿಸ್ ಮಾಡಿದ ನಡುವೆಯೂ ಇನ್ನೊಂದಷ್ಟು ಬೇಸರಗಳು ಇದ್ದಿತ್ತು. ಆದರೆ ಯಾವಾಗ ಬೂತಿಗೆ ಹೋದೆ ಅದೇ ಕಾರ್ಯಕರ್ತರು ಸಂಭ್ರಮದಲ್ಲಿದ್ದಾರೆ. ಕೊನೆಗೂ ನಮ್ಮ ಎಮ್ ಎಲ್ ಎ ನಮ್ಮ ಗ್ರಾಮಕ್ಕೆ ಬಂದರು, ನನ್ನ ಬೂತಿಗೆ ಬಂದರು, ನನ್ನ ಸಮಸ್ಯೆ ಕೇಳಿದರು ಅಂತ ಇರ್ತಾನೆ. ಅವನ ಖುಷಿಯನ್ನು ನೋಡಿ ಬರೋದು ನನ್ನ ಖುಷಿಯಾಗಿರ್ತದೆ.
ಸೊ ಹಾಗಾಗಿ ಕಾರ್ಯಕರ್ತರ ನಿರೀಕ್ಷೆಗಳನ್ನು ನನಗೆ ಮುಗಿಸ್ಲಿಕ್ಕಾಗಲಿಲ್ಲ. ಈಗಲೂ ಒಂದಷ್ಟು ಬೇಸರದಲ್ಲಿದ್ದಾರೆ. ಆದರೆ ಕೊನೆಗೂ ಅವ್ರು ಮಾಡ್ತಾ ಇರೋದು ಪಕ್ಷಕ್ಕೋಸ್ಕರ, ನಾನು ಮಾಡ್ತಾ ಇರೋದು ಪಕ್ಷಕ್ಕೋಸ್ಕರ, ಅವನು ಮಾಡ್ತಾ ಇರೋದು ಅವನ ಕ್ಷೇತ್ರಕ್ಕೋಸ್ಕರ, ನಾನು ಮಾಡ್ತಾ ಇರೋದು ಅವನ ಕ್ಷೇತ್ರಕ್ಕೋಸ್ಕರ. ಒಂದು ಖುಷಿ ಅವರೇ ಕೊನೆಗೆ ಹೇಳ್ತಾರೆ, ಬೈತಾ ಇರ್ತಾರೆ ಬಂದಿಲ್ಲ ಅಂತಲ್ಲಿ ಹೇಳಿ ಹೋದಾಗೆ ಹೇಳ್ತಾರೆ, ನಮ್ಗೆ ಗೊತ್ತಿದೆ ಒಂದೇ ವರ್ಷ ಆದದ್ದಿನ್ನು ಇನ್ನೂ ಏನು ಮಾಡಲಿಕ್ಕಾಗಲಿಲ್ಲ, ಆದರೆ ನಮ್ಮ ಜೊತೆಗಿರಿ ನಾವು ಒಟ್ಟಿಗೆಲ್ಲ ಮಾಡ್ತೇವೆ ಅಂತಾರೆ. ಆ ಕಾರ್ಯಕರ್ತ ಹೇಳ್ತಾನಲ್ಲ ಅದು ದೇವರ ಪ್ರಸಾದ, ಆ ಕಾರ್ಯಕರ್ತ ಏನು ತೋಡಿಕೊಂಡ ಅದು ನಮಗೋರ. ಸೊ ಅವನ ಜೊತೆ ನಿಲ್ಲುವ ನಿರ್ಧಾರ ಏನಿದೆ ಜೀವನದಲ್ಲಿ ಅದೇ ದೊಡ್ಡ ಭಾಗ್ಯ, ಮತ್ತು ಉಳಿದದ್ದೆಲ್ಲವೂ ಗೌಣ ಆಗ್ತಾ ಬರ್ತದೆ. ರಾಘವೇಂದ್ರ ಅವರು ಮೊನ್ನೆ ನಾಮಿನೇಷನ್ ಸಲ್ಲಿಸುವಾಗ ತಾವು ಕೂಡ ಒಬ್ಬರು ಜೊತೆಗಿದ್ದರೆ. ರಾಘವೇಂದ್ರರು ಬೈಂದೂರಿಗೆ ಕೊಡುವ ಗೌರವ ತಮಗೂ ಗೊತ್ತಿದೆ. ಬೈಂದೂರಿನವರು ಯಾವಾಗ ಶಿವಮೊಗ್ಗ ಹತ್ತಿ ನಾವೇನು ಹೋಗ್ತೇವೆ ಅಲ್ಲಿಗೆ ಪ್ರತಿ ಕಾರ್ಯಕ್ರಮದಲ್ಲೂ ಹಾಗೆ, ಬೈಂದೂರಿನ ಕಾರ್ಯಕರ್ತರು, ಬೈಂದೂರಿನ ಜನರು, ಬೈಂದೂರಿನ ಪಕ್ಷದ ಪದಾಧಿಕಾರಿಗಳು ಬಂದಾಗ ಅವರ ಅದೇ ಪ್ರೀತಿ ಅದೇ ವಿಶ್ವಾಸ. ನಮಗೆ ಈಗಲೂ ಹೆಮ್ಮೆ ಇರೋದು ಅದಕ್ಕೋಸ್ಕರ. ಶಿವಮೊಗ್ಗಕ್ಕೆ ನಾವು ಸೇರಿದ ಕಾರಣದಿಂದ ಇಷ್ಟು ಅಭಿವೃದ್ಧಿ ನಮ್ಮಲ್ಲಿ ಕಾಣಲಿಕ್ಕಾಯ್ತು ಅನ್ನೋದನ್ನು ನಾವು ಓಪನ್ ಆಗಿ ಹೇಳಲಿಕ್ಕೆ ಶುರು ಮಾಡ್ತೇವೆ. ಶಿವಮೊಗ್ಗಕ್ಕೆ ಸೇರಿದ ಕಾರಣದಿಂದ ನಮ್ಮ ಕಾರ್ಯಕರ್ತರು ಇಷ್ಟು ಗಟ್ಟಿ ಇದ್ದಾರೆ ಅನ್ನೋದಕ್ಕೂ ಹೇಳಲಿಕ್ಕೆ ನಾವು ಸಂಪೂರ್ಣ ಖುಷಿಯಲ್ಲಿದ್ದೇವೆ. ಹಾಗಾಗಿ ರಾಘವೇಂದ್ರರು ಗೆಲ್ಲಬೇಕಾದ್ದು ಪ್ರತಿ ಕಾರ್ಯಕರ್ತನ ಹಂಬಲ. ರಾಘವೇಂದ್ರ ದೊಡ್ಡ ಲೀಡ್ನಿಂದ ಗೆಲ್ಲಬೇಕಾದ್ದು ಪ್ರತಿ ಬೈಂದೂರಿನವನ ಕನಸು. ಇದು ತುಂಬ ಚೆನ್ನಾಗಿ ನಡೀತಾ ಇದೆ. ಎಸ್ ಸರ್, ತಮ್ಮ ಲಕ್ಷ ಲೀಡು ಸಂಕಲ್ಪ ಶುಭವಾಗಲಿ. ಸಮೃದ್ಧ ಬೈಂದೂರು ಕಲ್ಪನೆ ಇರ್ಬೋದು, ಕ್ಷೇತ್ರದ ಅಭಿವೃದ್ಧಿಗೆ ತಮ್ಮ ಚಿಂತನೆಗಳಿರ್ಬೋದು, ಇದೆಲ್ಲ ಕೂಡ ಯಶಸ್ಸಾಗಲಿ ಅಂತ ನಾನು ಕೂಡ ಹಾರೈಸ್ತಾ ಕುಂದಾಪುರ ಡಾಟ್ ಕಾಮ್ನ ಈ ವಿಶೇಷ ಮಾತುಕತೆಯಲ್ಲಿ ಭಾಗವಹಿಸಿ ತಮ್ಮ ಅನುಭವಗಳನ್ನು ಹಂಚಿಕೊಂಡೋದಕ್ಕೆ ಧನ್ಯವಾದಗಳು. ಎಸ್.